ಚಂದನ ಮರದಲ್ಲಿ ಒಂದೇ ಒಂದು ಚಂದನದ ಗೊಂಬೆ ಇದೆ. That is Lakshmi, Lakshmi. What a person! Thank you for coming. Thank you for coming. I have you. Madam. Just call me Lakshmi. Okay, Lakshmi. Aure, bala gel kurti na. Call me baby. Okay, baby. Yes, baby. That's. Yeah. Bhagwan ji. ಇಷ್ಟು ವರ್ಷಗಳಾದ್ರೂ ಶಿ ಹ್ಯಾಸ್ ನಾಟ್ ಲಾಸ್ಟ್ ಹರ್ ಚಾರ್ಮ್. ಏ ಭಗವಾನ್ ಅವರಿಗೆ ಒಂದು ಬಾದಾಮಿ ಹಾಲು ಕೊಟ್ರಪ್ಪ. ಹಾಯ್ ಬಾಬು. ಹಾಯ್ ಮನಿ. ಇವರೇ ನಮ್ಮ ಟೈಮ್ಗೆ ಜೀನತಮ್ಮನ್. ಜೀನತಮ್ಮನ್ ಮಾಡಿದ್ದೆ ನೀವು? ಜೀನತಮ್ಮನಾಗಿದ್ರು ಆದ್ರೆ ನಾನು ಸ್ವಲ್ಪ ಬಟ್ಟೆ ಹಾಕಿದೆ ಅವ್ರಿಗೆ. ಗೀತನ್ ಬಿಟ್ರೆ ಯಾರನ್ನು ಪ್ರಣಯ ಮಾಡಿಲ್ಲ ಅಯ್ಯಪ್ಪ ಮತ್ತೆ ಯಾಕ್ರಿ ಅಪ್ಪನಿಗೆ ಒಂದು ಪ್ರಣಯ ಮಾಡ್ತ ಕಾಣದಿರೆ ನೋಡುವ ಆಸೆ ನೋಡುತ್ತಿರೆ ಸೇರುವ ಆಸೆ ಸೇರಿದರೆ ಚಿನ್ನ ನಿನ್ನ ಕೆಂಪಾದ ಚಂಪುಟಿಯ ಆಸೆ ಜೀವನದಲ್ಲಿ ಎಷ್ಟೋ ಒಳ್ಳೆ ಮೂಮೆಂಟ್ಸ್ ಎಲ್ಲ ಇತ್ತು ಏನಾದ್ರೂ ಒಂದ್ ದಿವಸ ಲಾಸ್ಟ್ ಡೇ ಬರುತ್ತೆ ಎಲ್ಲರಿಗೂ ಬರುತ್ತೆ ಯಾವುದು ರಿಪೀಟ್ ಆಗಲ್ಲ ಅಂತಾರೆ ಬಟ್ ನನಗೆ ಬರುವಾಗ ಈ ಶೋ ನೀವೆಲ್ಲರೂ ನನ್ನ ಮೈಂಡ್ ಅಲ್ಲಿ ರಿಪೀಟ್ ಆಗ್ತಾನೆ ಇರ್ತೀರಾ ನನ್ನ ಮೈಂಡ್ ಅಲ್ಲಿ ರಿಪೀಟ್ ಆಗ್ತಾನೆ ಇರ್ತೀರಾ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಮತ್ತೆ ವೀಕೆಂಡ್ ಬಂತು 9 ಗಂಟೆ ಆಯ್ತು ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು ಸೊ ವೈ ವೈಟ್ ಲೆಟ್ಸ್ ಸ್ಟಾರ್ಟ್ ದಿಸ್ ಇಸ್ ಬ್ರೋ ವೀಕೆಂಡ್ ವಿತ್ ರಮೇಶ್ ಸೀಸನ್ 2 ಕೋ ಪಾರ್ಟ್ ಬೈ ಸನ್ಸ್ರೈನ್ ಫ್ಯಾಷನ್ ಪಾರ್ಟ್ನರ್ ಕನ್ವಾ ಮಾರ್ಟ್ ಸ್ಪೆಷಲ್ ಪಾರ್ಟ್ನರ್ ಜುಲೆಟ್ ಮ್ಯಾಕ್ 3 ಕುಕೀಸ್ ಪಾರ್ಟ್ನರ್ ಯುನಿಬೇಕ್ ಕುಕೀಸ್ ಹೇರ್ ಗ್ರೋ ಆಯಿಲ್ ಪಾರ್ಟ್ನರ್ ಋಷಿಕೇಶ್ ಬ್ರಿಂಗ್ ಆಯಿಲ್ ಫಿಟ್ನೆಸ್ ಪಾರ್ಟ್ನರ್ ಆಯುರ್ವೇದ್ ನ್ಯೂಟ್ರಿಗೇನ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಇಮಾಮಿ ಫೇರ್ ಅಂಡ್ ಹ್ಯಾಂಡ್ಸಮ್ ಟೈಟನ್ ಎಪ್ಸನ್ ಮತ್ತು ಶ್ರೀ ಶ್ರೀ ಆಯುರ್ವೇದ नमस्ते स्तु महामाये श्रीपीठे सुरपूजिते शंखचक्र गदाहस्ते महालक्ष्मी नमोस्तुते नम तिळिदिरो हागे आदिलक्ष्मी महिमेगे धनलक्ष्मी हणक्के धान्यलक्ष्मी बेळेगे गजलक्ष्मी राज्य वैभवक्के संतानलक्ष्मी मक्कळिगे ವೀರಲಕ್ಷ್ಮೀ ಧೈರ್ಯಕ್ಕೆ ವಿಜಯಲಕ್ಷ್ಮಿ ಯಶಸ್ಸಿಗೆ ವಿದ್ಯಾಲಕ್ಷ್ಮಿ ವಿದ್ಯೆಗೆ ನಾವು ಆರಾಧಿಸ್ತೀವಿ ಲಕ್ಷ್ಮೀ ಕಟಾಕ್ಷ ಯಾರ ಮೇಲಿರುತ್ತೋ ಅವರು ಜೀವನದ ಲಕ್ಷ್ಯವನ್ನು ತಲುಪ್ತಾರೆ ಅಂತ ಭಕ್ತರು ನಂಬ್ತಾರೆ ಸೊ ಈ ಪ್ರವಚನದಿಂದ ಯಾಕೆ ಶುರು ಮಾಡ್ತಿದ್ದೀನಿ ಅಂದರೆ ನಿಮಗೆ ಗೊತ್ತೇ ಇದೆ ಅಂತ ನನಗೆ ಗೊತ್ತಿದೆ ಮತ್ತೆ ಆಗ್ತಡ ಇವತ್ತಿನ ನಮ್ಮ ಸಾಧಕರನ್ನ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಕರೆದ್ಬಿಡೋಣ ಪ್ಲೀಸ್ ವೆಲ್ಕಮ್ ದಿ ಬೋಲ್ಡ್ ಆ್ಯಂಡ್ ದ ಬ್ಯೂಟಿಫುಲ್ ಲಕ್ಷಾಂತರ ಅಭಿಮಾನಿಗಳ ಆರಾಧ್ಯ ದೇವತೆ ಶ್ರೀಮತಿ ಲಕ್ಷ್ಮೀಜಿ Are you comfortable? No, I feel I'm sitting in front of a dentist. How the doctor Satya Drashavati. ಒಂದು ಹಲ್ಲು ಡಾಕ್ಟರ್ ಮುಂಚೆ ಕೂತಿತ್ತರ ಇದ್ದೀನಿ ನಾನು ಹಿಂಗ್ ಕೂತಿದ್ದೀನಿ ಆ ಅನ್ಬಿಡ್ತೀನಿ ಈಗ So I'm going to have fun today, surely. Hi, Ramesh. Hi Lakshmi ji. You look stunning. So do you. ನನ್ನ ನೋಡಿ ಹೇಳ್ತೀರ ಅನ್ಕೊಂಡೆ ಹೇಳಿಲ್ಲ. ಅಲ್ವಾ? ಒಬ್ಬ ಹೆಂಗ್ಸ್ ಬಂದ್ರೆ ಡ್ರೆಸ್ ಚೆನ್ನಾಗಿದೆ ಅದೆಲ್ಲ ಹೇಳ್ಬೇಕು ಬೇಡುವ. ತಾಜ್ ಮಹಲ್ ಕೂತಂಗಿದೆ ಮೇಡಮ್. ಏ ತಾಜ್ ಮಹಲ್ ಸಮಾಧಿಯಪ್ಪ. ಮೇಡಮ್ 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಆ ಲೆವೆಲ್ ಅಲ್ಲಿ ನೋಡ್ತಾ ಇದೀವಿ ನಾವು.
ವೈ ಕಾಂಟ್ ಯು ಸೇ ನಮ್ಮ ದೇವಸ್ಥಾನಗಳು ಎಷ್ಟೋ ಇದೆ, ಸೋಮನಾಥಪುರ ಇದೆ, ಕಂಚಿ ಕಾಮಾಕ್ಷಿ ಇದೆ, ಬೃಗದೀಶ್ವರ ಆಲಯ ಇದೆ, ಅದಲ್ಲ ಯಾವ್ದೋ ಒಂದು ನಿಮ್ಮ ಫೇವರೇಟ್ ಕೊಡಿ ಮೇಡಮ್. ಬಿಟ್ಟು ತಾಜ್ ಮಹಲ್ ಹೇಳ್ತೀರಾ? ಕಂಚಿ ಕಾಮಾಕ್ಷಿ, ಮಧುರೈ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ, ಮೂರು ಮಿಕ್ಸ್ ಆದಂಗಿದೆ ಮೇಡಮ್. ಓಕೆನಾ? ಹ್ಯಾಪಿ? ಓಕೆ ಓಕೆ. ಮೇಡಮ್ ಲಕ್ಷ್ಮಿ ಅವರು, ಇವರು ಶ್ರೀಮತಿ ವೆಂಕಟ ಲಕ್ಷ್ಮಿ. ಚೆನ್ನೈನ ಟಿ ನಗರದಲ್ಲಿ December 13, 1900 ಜನಿಸಿದರು. ಓಕೆ ಮ್ಯಾಮ್. ಇವರ ತಂದೆ ಖ್ಯಾತ ನಿರ್ಮಾಪಕರಾದ ಯರಗುಡಿಪತಿ ವರದರಾವ್. ಇವರ ತಾಯಿ ಶ್ರೀಮತಿ ರುಕ್ಮಿಣಿ, ಅವರು ಖ್ಯಾತ ನಟಿಯಾಗಿದ್ದರು. ಇವರ ಪತಿ ಖ್ಯಾತ ನಟರಾದ ಬರಹಗಾರರೂ ಆದ, ನಿರ್ದೇಶಕರೂ ಆದ ಶ್ರೀ ಶಿವಚಂದ್ರನ್ ಅವರು. ಇವರ ಮಕ್ಕಳು ಐಶ್ವರ್ಯ ಹಾಗೂ ಸಂಯುಕ್ತ. ಲಕ್ಷ್ಮೀ ಮೇಡಮ್ ಅವರು 16ನೇ ವಯಸ್ಸಲ್ಲಿ ನಾಯಕಿಯಾಗಿ ತಮಿಳಲ್ಲಿ ಬೆಳ್ಳಿ ತೆರೆಯಲ್ಲಿ ಕಾಣಿಸ್ಕೊಳ್ತಾರೆ ಜೀವನಾಂಶಂ ಚಿತ್ರದಲ್ಲಿ. ನಂತರ ಅಲ್ಲಿಂದ ಅದೇ ವರ್ಷದಲ್ಲಿ ತೆಲುಗಿಗೆ ಎಂಟ್ರಿ ಕೊಡ್ತಾರೆ ಬಾಂಧವ್ಯ ಲಕ್ಷಿ ಚಿತ್ರದಲ್ಲಿ. ಅದೇ ವರ್ಷದಲ್ಲಿ ಮತ್ತೆ ಕನ್ನಡಕ್ಕೆ ಎಂಟ್ರಿ ಕೊಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಗೋವಾದಲ್ಲಿ CID 999 ಚಿತ್ರದಲ್ಲಿ. ಅಂದಿನಿಂದ ಇಂದಿನವರೆಗೂ 48 ವರ್ಷಗಳಿಂದ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಸಿನ್ಹಳ ಭಾಷೆಯಲ್ಲಿ ಯು ಆರ್ ಇಂಟರ್ನ್ಯಾಷನಲ್. ವಾವ್! ಇನ್ನೂ ಇದೆ ಭಾಷೆಗಳು ಬಾಡಿಲ್ಲ. ಒಟ್ಟು 650 ಹೆಚ್ಚಿನ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 1977 ತಮಿಳು ಚಿತ್ರರಂಗದ ಅಭಿನಯಕ್ಕೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಆಸ್ ದ ಬೆಸ್ಟ್ ಆಕ್ಟ್ರೆಸ್ ಇನ್ ಇಂಡಿಯಾ. ಇವರಿಗೆ ಕನ್ನಡ, ತಮಿಳು, ತೆಲುಗು ಹಾಗೂ ಮಲಯಾಳಂ ಭಾಷೆಗಳ ಅಭಿನಯಕ್ಕೆ ಒಟ್ಟು 4 ರಾಜ್ಯಗಳಿಂದ ಹಲವಾರು ರಾಜ್ಯ ಪ್ರಶಸ್ತಿಗಳು ಬಂದಿದೆ. ಫಿಲ್ಮ್ ಫೇರ್ ಅಲ್ಲಿ 14 ಪ್ರಶಸ್ತಿಗಳು, ಫಿಲ್ಮ್ ಫ್ಯಾನ್ಸ್ ಅಸೋಸಿಯೇಷನ್ ಪ್ರಶಸ್ತಿ 18 ಪ್ರಶಸ್ತಿಗಳು, ಒಂದು ಫಿಲ್ಮ್ ಕ್ರಿಟಿಕ್ ಬೆಂಗಾಲಿಯಲ್ಲಿ ಒಂದು ಅವಾರ್ಡ್. ಈ ಹುಡುಕ್ತಾ ಹೋಗ್ತಾ ಇದ್ರೆ ಮೇಡಮ್, ನಾವೆಲ್ಲ ಇಡ್ಕೆಯಲ್ಲಿ ಮನೆ ಕಟ್ತೀವಿ, ನೀವು ಅವಾರ್ಡ್ಸ್ ಇಟ್ಟು ಮನೆ ಕಟ್ಬಿಡ್ತೀರಾ ಅಂತ. ದೇವ್ರ ದಯ ಅಷ್ಟೇ, ಏನ್ ಮಾಡಕ್ಕಾಗತ್ತೆ ಅಂದ್ರೆ ಈ ಅವಾರ್ಡ್ ಏನು ಅವ್ರು ಕೊಟ್ಟಿದ್ದಲ್ಲ, ನೀವೆಲ್ಲರೂ ಕೊಟ್ಟಿರೋದು. ನಟರಾಗಷ್ಟೇ ಅಲ್ಲದೆ ಮಕ್ಕಳ ಸೈನ್ಯ ಅನ್ನೋ ಚಿತ್ರನ ನಿರ್ದೇಶನ ಕೂಡ ಮಾಡಿದ್ದಾರೆ. 15 ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ದಕ್ಷಿಣ ಭಾರತದ 4 ಭಾಷೆಗಳಲ್ಲೂ ಸುಲಲಿತವಾಗಿ ಮಾತಾಡಬಲ್ಲ ನಟಿ ಅಂದ್ರೆ ನಮ್ಮ ಲಕ್ಷ್ಮಿ ಅವರು. ಕನ್ನಡ ಹಾಗೂ ತಮಿಳಲ್ಲಿ ಹಲವಾರು ಟಾಕ್ ಶೋಗಳನ್ನ ಸಾರಥಿಯಾಗಿ 100+ ಎಪಿಸೋಡ್ಗಳನ್ನ ಹೋಸ್ಟ್ ಮಾಡಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ ಅಗೇನ್ ವಿತ್ ದ ಬೋಲ್ಡ್ ಅಂಡ್ ದ ಮೋಸ್ಟ್ ಬ್ಯೂಟಿಫುಲ್, ದ ಓನ್ ಅಂಡ್ ದಿ ಓನ್ಲಿ ಲಕ್ಷ್ಮೀಜಿ. ಥ್ಯಾಂಕ್ ಯು, ಲವ್ ಯು ಮೇಡಮ್. ಯು ವರ್ ಟಾಕಿಂಗ್ ಅಬೌಟ್ ಕಾಲ್ ಮಿ ಲಕ್ಷ್ಮಿ. ಇಟ್ಸ್ ಇಟ್ ಮೇ ಬಿ ಡಿಫಿಕಲ್ಟ್ ಬಿಕಾಸ್ ಮೇಡಮ್ ಅಂತ ಹೇಳಬೇಡ ಅಂತ ನಾನು ಲಕ್ಷ್ಮೀಜಿನೂ ಬೇಕಾಗಿಲ್ಲ. ಇವರು ಕೊಟ್ಟಿರುವ ಸಲಹೆಯಿಂದ ಕರೀತಾ ಇದ್ದೀನಿ. ಐ ಡೋಂಟ್ ವಾಂಟ್ ಟು ಸೇ ಇಟ್ ಬಟ್ ಯು ನೋ ವೈ ಐ ವಾಂಟ್ ಫೀಲ್ ಯಂಗ್ ಅಯ್ಯಾ ತನ್ ಬಿಕಾಸ್ ಐ ಆಮ್ ಯಂಗ್. ಯಾ ಓಕೆ ಅಲ್ವಾ? ಈ ಮೇಡಮ್ ಗೀಡಮ್ ಅಂದ್ಬಿಟ್ರೆ ನಾವೇನೋ ದೊಡ್ಡ ಟೀಚರ್ ತರ, ಅದೆಲ್ಲ ಬೇಕಾಗಿಲ್ಲ. ಜಸ್ಟ್ ಕಮ್ ಆನ್, ಲೆಟ್ಸ್ ಕಾಲ್ ಲಕ್ಷ್ಮಿ. ಲಕ್ಷ್ಮಿ ಅವರೇ ಹಾಕೊಳ್ತೀನಿ ನಾನು, ವಿತ್ ಯುವರ್ ಪರ್ಮಿಷನ್. ಈ ಅವರೇ ಕಾಲ್ತವರೇ ಕಾಲೆಲ್ಲ ಬೇಕಾಗಿಲ್ಲ. ಬೇಡವಾ? ಓಕೆ ಲಕ್ಷ್ಮಿ. ಜಸ್ಟ್ ಓಕೆ. You may feel No, I'll just work on it. Okay. Lakshmi G. That sounds okay? That's okay. Now, Kannada devaru. Okay, Lakshmi. Avare, valage helkorthi nanu. Call me baby. Baby, I like that's that. That's great. Okay, baby. Yes, baby. That's... Yeah. Okay. ನಮ್ಮ ಶೋ ಶುರು ಆಗದೆ ನಿಮ್ಮ ಬಾಲ್ಯದಿಂದ. ಸೊ ನಿಮ್ಮ ಹುಟ್ಟು ಹೇಗಿತ್ತು, ನಿಮ್ಮ ಬರ್ತ್ ಹೇಗಿತ್ತು, ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ. ಹಿಯಾ லட்சுமி, எப்படி இருக்க? நீ பிறந்த உடனே நாங்கள்லாம் வந்து உன்னை பார்க்க வந்தோம். அழகாக இருந்த, நல்ல கலர், கண்ணெல்லாம் நல்லா இதுவாக இருக்கும். நான் உங்கள் அம்மாக்கிட்ட சொல்லிட்டு வந்தேன், ரொம்ப அழகாக இருக்காடி அப்படின்னு விட்டு. அவளுக்கு திருவோண நட்சத்திரம், எல்லாருக்குமே உண்மையில் ஆசை ஜாஸ்தி. நீ ஆற்றுக்கு முத முதல்ல பிறந்ததுனால, அப்புறம்தான் சரசா பிறந்தா இல்லையா, அதனால் உங்ககிட்ட எல்லாருமே ஆசையாக இருப்பாள். நீ வந்து
உனக்கு சாப்பாடு உனக்கு நெய் சாப்பாடு ஆவக்காய் ஊறுகாய் போட்டு சாப்பிடுவேன். அப்புறம் அதை சுட்டு போட்டு நான் நொறுங்கி இப்போவும் நீ அப்படி சாப்பிட்டுருந்தா இருக்கேன். அந்த மாதிரி நம்ம குடும்பத்திலேயே இப்போ நீ தான் பெரிய இதுவாக இருக்க. அம்மாவும் அம்மாவனுடைய ஆசீர்வாதம் தாண்டி அது. உங்கள் அம்மா உன்னை அப்படி வளர்த்துருக்கா. கடைசி வரைக்கும் அம்மாவை நன்னா பார்த்துருந்தேன். அம்மாவும் உங்ககிட்ட பிரியமாக இருந்தா. அன்னைக்கு அந்த உயிர் போகிற சமயத்தில் கூட என்னை இப்படி பார்த்துக்கிறா பாருடி, என்னை இப்படி பார்த்துக்கிறா பாருடின்னு சொல்லி அழுதா என்கிட்ட. அம்மா பேரை நன்னா காப்பாற்றிட்டடி. எல்லாம் அம்மா என்னெல்லாம் ஆசைப்பட்டாலோ அதெல்லாம் உனக்கு எல்லாம் பண்ணினா. நீயும் எல்லாம் கடைசி வரைக்கும் எல்லாம் நன்னா பண்ணிட்ட. ரமேஷ், திஸ் இஸ் ஏன் ஹெலக்கட்டு. நானும் ನಮ್ಮ ಚಿಕ್ಕಮ್ಮ ಅವರು, ನಮ್ಮ ತಾಯಿ ತಂಗಿಯವರು, ಶೀ ಇಸ್ ಅರೌಂಡ್ 87. ಇವರು ತುಂಬಾ ನನ್ನನ್ನು ಸಪೋರ್ಟ್ ಮಾಡಿದ್ದು. ಇಲ್ಲೊಂದು ಜೋಕ್ ನಾನು ಹೇಳಲೇಬೇಕ್ರಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಲಕ್ಷ್ಮಿಗೆ ಆ ಥರ ಇತ್ತ ಅಂತ. ಆಗಿನ ಕಾಲದಲ್ಲಿ ವಿ ವರ್ ಆಲ್ ಸಚ್ ಇನ್ನಸೆಂಟ್ ಪೀಪಲ್ ಅನ್ನೋದಕ್ಕೆ, ನಾಲೆಜ್ ಇಲ್ಲ ಅನ್ನೋದಕ್ಕೆ. ವೆನ್ ಐ ವಾಸ್ 14 ಇಯರ್ಸ್ ದೊಡ್ಡವಳಾದೆ. ಆಗ ಫಸ್ಟ್ ದೊಡ್ಡವಳಾದ ತಕ್ಷಣ ನನಗೆ ಏನು ಹೇಳ್ಕೊಡ್ಲಿಲ್ಲ. ಈಗಿನ ಕಾಲದಾದ್ರೆ ಎಲ್ಲ ಹೇಳ್ಕೊಡ್ತಾರೆ, ಇಟ್ಸ್ ಅ ಸೈನ್ಸ್ ಅನ್ನೋದು, ಮೆಡಿಕಲ್ ಆಗಿ ಎಲ್ಲ ಹೇಳ್ಕೊಡ್ತಾರೆ. ನನಗೇನು ಹೇಳ್ಕೊಡ್ಲಿಲ್ಲ. ಆಗಿನ ಕಾಲದಲ್ಲಿ ಏ ಸುಮ್ಮನೆ ಹೋಗಲ್ಲಿ ಕೂತ್ಕೊಳ್ಳೆ ಅಂದ್ಬಿಡೋದು, ಸ್ಕೂಲಿಂದ ಬರೋದು ಹೋಗಲ್ಲಿ ಕೂತ್ಕೊಳ್ಳೋದು. ಇದು 3 ತಿಂಗಳಾಯಿತು. ಇನ್ನೊಂದೇನೆಂದರೆ ಆ ಸೈಕಲಲ್ಲಿ 4ನೇ ತಿಂಗಳು ಬರಲ್ಲ, ಒಂದೊಂದು ಸತಿ ಬರುತ್ತೆ ಬರಲ್ಲ. ಇಟ್ ಹ್ಯಾಪನ್ಸ್ ಟು ಚಿಲ್ಡ್ರನ್ ಎನಿಬಡಿ. ಮೆಡಿಕಲಿ ಇಟ್ ಈಸ್ ಪಾಸಿಬಲ್. ನಮ್ಮ ಕೆಲಸದವಳು ಮನೆಯಲ್ಲಿದ್ಲು, ಹಿಂದ್ಗಡೆ ಮನೆ ಕಟ್ಕೊಟ್ಟದು. ಅವಳು ಇವರೆಲ್ಲ ಹಪ್ಪಳ ಇಟ್ಕೊಂಡು ಕೂತಿರ್ತಾರೆ. ಈ ಕೆಲಸದವಳು ಬಂದು ಏನಂದ್ಲು, ನಮ್ಮ ಅಮ್ಮ ಚಿಕ್ಕಮ್ಮನ ಹತ್ರ ಅಲ್ಲ, ನಾನು 3 ತಿಂಗಳು ಸ್ನಾನ ಮಾಡಿಲ್ಲ, ಬಸರಿ ಆಗಿದ್ದೀನಿ. ತಮಿಳಲ್ಲಿ ಹೇಳ್ತಾರಲ್ಲ, 3 ಮಾಸ ನಾ ಕುಳಿಕಿಲ್ಲಮ್ಮ ಅಂದ್ಲು ಅವಳು. ನಾನು ಅನ್ಕೊಂಡೆ ಈ 3 ತಿಂಗಳು ಬಿಟ್ಟು ಸ್ನಾನ ಮಾಡಿಲ್ಲ ಅಂದ್ರೆ ಬಸರಿ ಅಂತ. ನಾನೇನ್ ಮಾಡಿದೆ, ಮಾರನೇ ದಿವಸ ಬಂದು ನಮ್ಮ ಚಿಕ್ಕಮ್ಮ ಏನೇ ಒಂಥರ ಇದೆಯಾ ಅಂದ್ಲು. ಸಂಡಿಗೆ ಮಾಡ್ತಾ ಕೂತಿದ್ರು. ನಾನೀಗ 4 ತಿಂಗಳು ಬಸರಿ ಆಗಿದ್ದೀನಿ, ಸ್ನಾನ ಮಾಡಿಲ್ಲ ಅಂದ್ಬಿಟ್ಟೆ. ಅಂದ್ರೆ ದೋಸ್ ಡೇಸ್ 14 ಇಯರ್ಸ್ ಸೋ ಇನ್ನಸೆಂಟ್. ಎಸ್ ಎಸ್ ಎಸ್. ಮದುವೆ ಮಾಡಿಕೊಂಡು ಇರಬೇಕು, ಇಲ್ಲಾಂದ್ರೆ ಒಂದು ಗಂಟು ಸಹವಾಸ ಇರಬೇಕು ಪ್ರೆಗ್ನೆಂಟ್ ಆಗೋಕು ಅಂತ ಗೊತ್ತಿಲ್ಲ ಅವಾಗ. ಅಷ್ಟು ಇನ್ನೋಸೆಂಟ್ ಆಗಿದ್ದೆ. ಇನ್ನೊಂದು ಮುಖ್ಯ ವಿಷಯ ನೀವು ಹೇಳಿದ್ದು, ಈಗ ಪೇರೆಂಟ್ಸ್ ಅದನ್ನ ಇನ್ಫಾರ್ಮೇಶನ್ ಕೊಡಬೇಕು ಮಕ್ಕಳಿಗೆ, ಕೊಡ್ತಿದ್ದಾರೆ, ಪ್ರಿಪೇರ್ ಮಾಡಬೇಕು, ತಯಾರಿ ಮಾಡಬೇಕು ಅನ್ನೋದು ಬಹಳ ಬಹಳ ಮುಖ್ಯವಾದ ವಿಷಯ. ಈಗ ದೇ ಆರ್ ಆಲ್ ಮಕ್ಕಳಿಗೆ ನಾವು ಪ್ರಿಪೇರ್ ಮಾಡಬೇಕಾಗಿಲ್ಲ, ಮಕ್ಕಳು ಆಲ್ರೆಡಿ ಪ್ರಿಪೇರ್ ಆಗ್ತಾರೆ. ಹೌದು, ನಮಗೆ ಆಗ ರೈಟ್. ನಿಮ್ಮ ಚಿಕ್ಕಮ್ಮ ಹೇಳ್ತಾ ಇದ್ವಿ, 2-3 ಪಾಯಿಂಟ್ ತುಂಬಾ ಚೆನ್ನಾಗಿತ್ತು. ಒಂದು, ನಿಮ್ಮ ಅಮ್ಮನ ನೀವು ಬಹಳ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೊಗಳ್ತಾ ಇದ್ರು ಅವರು. ಎರಡನೇದು, ನಿಮ್ಮ ಅಮ್ಮನ ಕನಸುಗಳೆಲ್ಲ ನಿಮ್ಮ ಮೂಲಕ ಈಡೇರ್ತು ಅಂತ ಹೇಳಿದ್ರು. ದಟ್ ಇಸ್ ಟ್ರೂ. ಯಾಕೆಂದ್ರೆ ನಮ್ಮ ತಾಯಿ, ಶಿ ವಾಸ್ ಅ ಚೈಲ್ಡ್ ಆರ್ಟಿಸ್ಟ್. ನಮ್ಮ ತಾಯಿ ಅರೌಂಡ್ 3.5-4 ಇಯರ್ಸ್. ಅವಾಗ ಟಿಪಿ ರಾಜಲಕ್ಷ್ಮಿ ತಮಿಳಲ್ಲಿ ದೊಡ್ಡ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್, ಅವರೇ ಪ್ರೊಡ್ಯೂಸ್ ಮಾಡಿ ಸತ್ಯ ಹರಿಶ್ಚಂದ್ರ ಪಿಕ್ಚರ್ ಮಾಡ್ತಿದ್ರು. ಆವಾಗ ಲೋಹಿದಾಸ್ ಆ ಚಿಕ್ಕ ಕ್ಯಾರೆಕ್ಟರ್ ಮಾಡಕ್ಕೆ, ಮಗು ಕ್ಯಾರೆಕ್ಟರ್ ಮಾಡಕ್ಕೆ ಈ ಹುಡುಗ ಚೆನ್ನಾಗಿರ್ತಾನೆ. ನಮ್ಮ ಅಮ್ಮನಿಗೆ ಹುಡುಗನ ಡ್ರೆಸ್ ಹಾಕ್ಬಿಟ್ಟು, ನಮ್ಗೆಲ್ಲ ಒಂದು ಹುಚ್ಚು ಇರುತ್ತೆ ರೀ. ಹುಡುಗಿ ಹುಟ್ಟಿದ್ರೆ ಅದಕ್ಕೆ ಹುಡುಗನ ಡ್ರೆಸ್ ಹಾಕ್ತೀವಿ, ಹುಡುಗ ಹುಟ್ಟಿದ್ರೆ ಅದಕ್ಕೆ ಎರಡು ಜಡೆ ಹಾಕ್ಬಿಟ್ಟು ಹುಡುಗಿ ಡ್ರೆಸ್ ಹಾಕ್ತಾರೆ. ಅದು ಅದನ್ನ ಪಾಡಕ್ ಬಿಡೋದೇ ಇಲ್ಲ ನಾವು. ನಮ್ಮ ತಾಯಿಗೆ ಆ ತರ ಮಾಡ್ತಿದ್ದಾಗ ಹುಡುಗ ಅನ್ಕೊಂಡು ತಗೊಂಡೋಗ್ಬಿಟ್ಟಿದ್ದಾರೆ ಸಿನಿಮಾ ಕರ್ಕೊಂಡೋಗಿ, ನಮ್ಮ ತಾತ ಕರ್ಕೊಂಡೋಗಿ ಅಂತ. ಸೊ ಅಲ್ಲಿಂದ ಸಿನಿಮಾಗಳು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿ ಎಲ್ಲ ಮಾಡಿ ಶ್ರೀವಳ್ಳಿ, ದಟ್ ಇಸ್ AVM ಅವರ ದೊಡ್ಡ ಪಿಕ್ಚರ್. ದಟ್ ಇಸ್ ಅ ವೆರಿ ಬಿಗ್ ಹಿಟ್. ಆಗಿನ ಕಾಲದಲ್ಲೇ 25 ವೀಕ್ಸ್ ಹೋಗಿದ್ದ ಪಿಕ್ಚರ್ ಅದು. ಅದಾದ್ಮೇಲೆ ಬೈ 17 ಮೈ ಮದರ್ ಫೆಲ್ ಇನ್ ಲವ್ ವಿತ್ ಮೈ ಫಾದರ್ ಅಂಡ್ ಮ್ಯಾರಿಡ್ ಹಿಮ್. ಮ್ಯಾನ್ ಇಸ್ ಅ ಮ್ಯಾನ್, ಮನೇಲಿ ಕೂತ್ಕೋ, ಕೆಲಸ ಮಾಡಬಾರ್ದು. ಈಗ ಬಂದ್ಬಿಡುತ್ತಲ್ಲ, ಯಾಕೆಂದ್ರೆ ನಮ್ಮ ಅಪ್ಪನಿಗೆ ನಮ್ಮ ತಾಯಿಗಿಂತ 22 ಇಯರ್ಸ್ ಎಲ್ಡರ್. 22-23 ಇಯರ್ಸ್. ಆಲೋಚನೆ ಮಾಡಿ, ಸ್ವಲ್ಪ ವಯಸ್ಸಾದವನಿಗೆ ಯಂಗ್ ಹೆಂಡತಿ ಚೆನ್ನಾಗಿರೋಳು ಸಿಕ್ಬಿಟ್ರೆ ಅವನ ಕಷ್ಟ ಏನಾಗಿರ್ಬೇಕು. ಮನೆಯಲ್ಲೇ ಕೂರಿಸ್ಕೋತಾನೆ ಹೆಂಡತಿನ, ಹೊರಗೆ ಕಳಿಸೋದೇ ಇಲ್ಲ. ಮನೇಲಿ ಕೂರಿಸ್ಬಿಟ್ಟಿದ್ದಾರೆ, ಎಲ್ಲೂ ಹೋಗ್ಬಾರ್ದು. ನಮ್ಮ ತಾಯಿನ ಯಾರು ನೋಡ್ಲಬಾರ್ದು, ಯಾಕೆಂದ್ರೆ ಶೀಸ್ ಅ ವೆರಿ ಬ್ಯೂಟಿಫುಲ್ ವುಮನ್. ಮದುವೆಯಾಗಿ 10 ವರ್ಷ ಆಗಿ ಮಕ್ಕಳಾಗ್ಲಿಲ್ಲ. ದೇವಸ್ಥಾನ ತಿರುಪತಿಗೆ ಬೇಡ್ಕೊಂಡು ನಾನು ಹುಟ್ಟಿದ್ದೀನಿ. ಅದಕ್ಕೆ ನಾನು ಅಮ್ಮನ್ ಹೇಳೋದು, ನಾನು ಭಯಬೇಡ, ನೀನಾಗಿ ಬಾ ಬಾ ಅಂತ ಕರೆದಿದ್ದ, ನಾನು ಬಂದಿದ್ದೀನಿ, ನೀನು ಬೇಡ್ಕೊಂಡು ನೀನು ಬಯಸ್ಕೊಂಡಿದ್ಯಾ, ಭಯಬೇಡ ನನ್ನನ್ನು ಅಂತ. ನಮ್ಮಮ್ಮ ನನ್ನ ನನೆ ಬರ ಗೊತ್ತಿಲ್ಲದೆ ನಾನು ಹೋಗ್ಬಿಟ್ಟೆ. ನಮ್ಮ ಯಜಮಾನ್ರ ಮನೇಲಿ ಹೇಳ್ತಾರೆ, ಐ ಫೀಲ್ ಸಾರಿ ಫಾರ್ ಯುವರ್ ಮದರ್, ನಾಟ್ ಫಾರ್ ಎನಿಬಡಿ. ಸಚ್ ಅ ಬ್ಯೂಟಿಫುಲ್ ವುಮನ್, ವೆರಿ ಟ್ಯಾಲೆಂಟೆಡ್ ವುಮನ್. ಸ್ಟೋರಿ ನಾಲೆಜ್ ಎಲ್ಲ ಇತ್ತು, ಅವ್ರು ದೊಡ್ಡವರಾಗಕ್ಕಾಗಲಿಲ್ಲ. ಸೊ ವಾಟ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್, ನನ್ನನ್ನು ಫುಲ್ ಸಪೋರ್ಟ್ ಮಾಡಿದ್ದು. ಮನೆಯಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂದಾಗ ಶಿ ವಾಸ್ ಅ ಫುಲ್ ಸಪೋರ್ಟ್ ಫಾರ್ ಮೀ ಟು ಆ್ಯಕ್ಟ್ ಇನ್ ದ ಮೂವೀಸ್. ಆಮೇಲೆ ಸುಮ್ಮನೆ ತಲೆ ತಿನ್ನಲ್ಲ, ನೀನು ಯಾಕೆ ಹಿಂಗೆ ಆ್ಯಕ್ಟ್ ಮಾಡಿದ್ಯಾ, ಇದೇ ಸರಿಗಿಲ್ವೇ, ಅದು ಬಿಟ್ಬಿಡ್ತಾರೆ. ಯು ಲಿವ್ ಯುವರ್ ಲೈಫ್, ಯು ಲರ್ನ್ ಯುವರ್ ಲೆಸನ್ ಅಂತ. ದಟ್ ಐ ಲೈಕ್ ಇನ್. ಅದೇ ಚಿಕ್ಕಮ್ಮ ಹೇಳಿದ್ದು, ಮಕ್ಕಳನ್ನ ನಡೆಯೋಕೆ ಬಿಡೋವಾಗ ಎಡಬೇಕು, ಕೆಳಗೆ ಬೀಳಬೇಕು, ಮತ್ತೆ ಅವರೇ ಎದ್ದೇಳಬೇಕು, ಅವರೇ ಓಡಬೇಕು. ದಟ್ ಲೆಸನ್ ಐ ಹ್ಯಾವ್ ಲರ್ನ್ ಫ್ರಮ್ ಯು. ಟೇಕ್ ಯುವರ್ ಡಿಸಿಷನ್,
ಏನು ಬೇಕು ಅಂತ ಆಲೋಚನೆ ಮಾಡು ಜೀವನ ನಿಂದು ಸಪೋರ್ಟ್ ಮಾಡಕ್ಕೆ ನಾನು ಇದ್ದೀನಿ ಅಂತ ನಿಮ್ಮ ಬಾಲ್ಯ ಹೇಗಿತ್ತು ನಾನು ಈ ಸಿನಿಮಾ ಬರಕ್ಕೆ ಮುಂಚೆ ಲೆಟ್ಸ್ ನಾಟ್ ಟಾಕ್ ಅಬೌಟ್ ದಿ 16 ಇಯರ್ಸ್ ಮುಂಚೆ ವೆನ್ ಯು ಆರ್ ಎ ಕಿಡ್ ಇಟ್ ವಾಸ್ ಅ ವೆರಿ ನೈಸ್ ಚೈಲ್ಡ್‌ಹುಡ್ ನನಗೆ 2 ವಯಸ್ಸಲ್ಲಿ ನಡೆದಿದ್ದಲ್ಲ ನೆನಪಿದೆ ಹೌದಾ ಅದೇನೋ ಗೊತ್ತಿಲ್ಲ ಕೆಲವರಿಗೆ ಇರುತ್ತಂತೆ ಹೌದು ಕೆಲವರಿಗೆ ಇರುತ್ತೆ ಹೌದು ನಾನು ನೋಡಿದೆ ರಾಕ್ಷಸರಿಗೆ ಇರುತ್ತಾ ರಾಕ್ಷಸರಿಗೆ ಮತ್ತೆ ವಿಶಾಲಾಕ್ಷಿ ಮೀನಾಕ್ಷಿ ಆ ಕಾಂಬಿನೇಷನ್ ಇದೆ ಕಂಚಿ ಕಾಮಾಕ್ಷಿ ಅವರ ಕಾಂಬಿನೇಷನ್ ಎರಡು ಗುಂಪು ಇರುತ್ತೆ ಇಲ್ಲ ಸಮ್ ಡಾಕ್ಟರ್ಸ್ ವರ್ ಟೆಲ್ಲಿಂಗ್ ಮೀ ಇಟ್ ಹ್ಯಾಪನ್ಸ್ ಯಾ ಯಾ ನಾನು ಆ ತರ ಹೋಗಿ ನಮ್ಮ ತಾಯಿ ಹತ್ರ ಹೇಳಿದೆ ಇದು ಏನೋ ಒಂದು ನಡೀತಲ್ಲ ಯಾವಾಗ ಅಂತ ಏ ನಿನಗೆ 2.5 ವಯಸ್ಸು ಇರುತ್ತೆ ಕಣ ಆವಾಗ ಅಂತ ನೋಡು ಎಷ್ಟೊಂದು ನೆನಪುಗಳಿದೆ ನನಗೆ ಹುಷಾರ್ ಅಂತ ಗಲಾಟೆ ಮಾಡೋಣ ನಾನು ಬಟ್ ಇಟ್ ಇಸ್ ಸಿಂಗಲ್ ಪ್ಯಾರೆಂಟ್ ಹುಡ್ father and mother they didn't go for a regular divorce or anything they got separated when I was around 5 avarga swalpa eno abhipraya bedagalu father was living here in bangalore saraswati anta mane hesru innu ide malleshwara 18th cross alli tande aa mane illidru amma chennai illi idbitru nam tata ajji jothege nan alle beldiddu amman jothe maatra beldidru neevu obble maglaginda swalpa mud maartta idru anything was available poverty nodilla devra daivinda ಆಮೇಲೆ ಗಂಡ್ಮಕ್ಳು ಯಾರಿದ್ರು ಅವ್ರ ಜೊತೆಗೇನೆ ಆಟ ಆಡೋದು ಹೆಣ್ಮಕ್ಳ ಜೊತೆಗೆ ಯಾವಾಗ್ಲಾದ್ರೂ ಆಟ ಆಡೋದು ಯಾಕೆಂದ್ರೆ ನನ್ನ ಜೊತೆಲಿ ಆಟ ಆಡೋದು ಇವ್ರ ಜೊತೆಲಿ ಗಿಲ್ಲಿ ಗಿಲ್ಲಿ ಆಡೋದು ಕ್ರಿಕೆಟ್ ಆಡೋದು ಸೈಕಲ್ ಓಡಿಸೋದು ಹೇ ಏನೋ ಎಲ್ಲಿದ್ಯಾ ಅಂತ ಮರ ಹತ್ತೋದು ನಮ್ಮಮ್ಮನ ಬಿಟ್ಬಿಡ್ತಾರೆ ಅವಳು ಒಪ್ಪಳೆ ಮಗಳು ಏನ್ ಬೇಕು ಮಾಡ್ಕೊಳ್ಳಿ ಅಂತ ಅವಳಾಗೆ ಡಿಸೈಡ್ ಮಾಡ್ತಾಳೆ ಒಂದ್ ದಿವಸ ಶೀ ಇಸ್ ವುಮನ್ ಅಂತ ಎನಿ ವುಮನ್ ಶೀ ವಿಲ್ ಡೆಫಿನೆಟ್ಲಿ ಲರ್ನ್ ಹರ್ ಲೆಸನ್ ಬಿಟ್ಬಿಡಿ ಅಂತ ನನಗೇನು ಅನಿಸ್ತಾ ಇದೆ ಈಗ After coming to this level, ನನ್ನನ್ನು ಯಾರು ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಲಿಲ್ಲ ಇದು ನಿನ್ನ ಬಾಳು ನೀನು ಬಾಳು ಅಂತ ಹೇಳಿದ್ರು ಸೊ ಐ ಹ್ಯಾವ್ ಲರ್ನ್ ಟು ಲಿವ್ ಮೈ ಲೈಫ್ ಫ್ಯಾಂಟಾಸ್ಟಿಕ್ ಅಪ್ ಟು 16 17 ಈವನ್ ಆಫ್ಟರ್ ವಾಟ್ಸ್ ಐ ಹ್ಯಾವ್ ಲರ್ನ್ ಟು ಎಂಜಾಯ್ ಮೈ ಲೈಫ್ ಸೋ ನೈಸ್ ಲವ್ಲಿ ಮೇಡಮ್ ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ ಹಲೋ ಲಕ್ಷ್ಮಿ ಎಬ್ಡಿ ಇರ್ಕ ಹಾಯ್ ಲಕ್ಷ್ಮಿ ಎಬ್ಡಿ ಇರ್ಕ பாதி லீவ் நாள் இங்க தான் வருவால ஞாபகம் இருக்கா நம்ம புளியங்கொட்டை ஏழாங்கல்லு பல்லாங்குழிலாம் விளையாடுவோம் பாண்டி விளையாடுவே எல்லா கேம்லயும் நீ என்ன விட நல்லா ஆடுவ எனக்கு உன்னை பார்த்தா கொஞ்சம் பொறாமையா இருக்கும் நம்ம குட்டியா அந்த பொமரியன் வச்சுட்டு இருந்த ஞாபகம் இருக்கா உனக்கு ராணி நாய்க்குட்டி அதை வச்சுட்டு நீ பாட்டு பாடுவியே என்னலோ பார்த்தியே என்னையே நீலு நீ நான் சொல்லிலா ஏன்னு நீ சொல்லிலு அப்படின்னு கொஞ்சி 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 நீ பாடுவ கோபால் பால்காரா இருப்பானே அவன் தண்ணியா குடுத்துட்டானே அவன்கிட்ட போய் சண்டை போடுவ எதுலையுமே உனக்கு நியாயம் இருக்கணும் முழுக்க முழுக்க எங்க அநியாயம் நடந்தாலும் முதல்ல நம்ம குரூப்ல நீ தான் போய் நிற்ப நாங்கெல்லாம் பின்னாடி வெறும் ஜாடுற மாதிரி வருவோம் அதுக்கப்புறம் சாப்பிடுச்சே இந்த கையில விரல் படாம அப்படியே நுனியில எடுத்து சாப்பிடு இப்படித்தான் சாப்பிடணும் இந்த கிழமா இறச்சி சாப்பிடக்கூடாது இவ்வளவு அழகா சொல்லி கொடுப்ப லட்சுமினு என்னால அதெல்லாம் மறக்க முடியல ஒரு தடவை பீச்சுக்கு எங்க சித்தப்பா வந்து ரொம்ப குழந்தைகள் அதுல பெரியோ வந்து நீ தான் நானு நீ எல்லாரும் போனோம் ஒரு சின்ன பையன் வந்து எங்களை தொட்டிட்டு வந்தான் ஒரு ஸ்டேஜுக்கு அப்புறம் திடீர்னு உன்னை காணும் என்ன உங்களை காணுமேன்னு திரும்பி பார்த்தா அவங்ககிட்ட போய் இத்தனை தூரம் துணைக்கு வந்தியப்பா ரொம்ப சந்தோஷம்னு சொன்னா நாங்களாம் அப்படியே ஷாக் ஆயிட்டோம் அவ்வளோ போல்டா சின்ன வயசுலேயே பேசுவேன் நீ ரியலி தோஸ் டேஸ் ஆர் வெரி ஸ்வீட் டேஸ் விச் வி கேன் நெவர் ஃபர்கெட் ஈ ஸ்கூலுக்கு போகவாக முதல்ல ನಮ್ ಟೈಮಲ್ಲಿ ಅದನ್ನ ನೆನ್ಸ್ಕೊಂಡ್ರೆ ಖುಷಿ ಆಗ್ತಾ ಇದೆ ಹುಡುಗಿ ಹೋದ್ರೆ ಹಿಂದ್ಗಡೆ ಒಂದ್ 4 ಜನ ಹುಡುಗರು ಬರ್ತಾರೆ ಫಾಲೋ ಮಾಡೋರು ಈಗ ಹುಡುಗಿರು ಹೋಗ್ತಿದ್ದಾರೆ ಅದು ಕಷ್ಟ ಆಗ್ತದೆ ಹುಡುಗರು 4 ಜನ 5 ಜನ ಬರ್ತಾರೆ ದಿನ ಸೆರೆಮೋನಿಯಸ್ಲಿ ದೇಲ್ ಕಮ್ ಸ್ಕೂಲ್ ತನಕ ಬಿಡ್ತಾರೆ ಅವ್ರು ಓದ್ತಾರಾ ಓದಲ್ವಾ ಕಾಲೇಜಾ ಗೊತ್ತಿಲ್ಲ ಹೊರಟು ಬಿಡ್ತಾರೆ ಸಾಯಂಕಾಲ ನಮ್ಗೆ ಥ್ರೋಬಾಲ್ ಪ್ರಾಕ್ಟೀಸ್ ಇರುತ್ತೆ ಎನ್ ಸಿ ಸಿ ಇರುತ್ತೆ ಏನಿರುತ್ತೆ ಎಲ್ಲ ಆದ್ಮೇಲೆ ಲೇಟ್ ಆಗಿ ಬಂದ್ರು ಕಾಯ್ತಾ ಇರ್ತಾರೆ ಅದಾದ್ಮೇಲೆ ನಮ್ಮಿಂದೇನೆ ಬಂದು ಮನೆ ತನಕ ಬಿಟ್ಟು ಹೋಗ್ತಾರೆ ಇದೇ ಅಭ್ಯಾಸ ಆಗಿ 1 ವರ್ಷ ಆಗುತ್ತೆ ಮತ್ತೆ ಇವನ್ ಬಂದಿಲ್ಲ ಅಂದ್ರೆ ಏನ್ ಒಬ್ಬ ಕಾಣಿಸ್ತಾ ಇಲ್ವಲ್ಲ ಅಂತ ಅನ್ಸುತ್ತೆ ಅದು ಹೇಳ್ಕೊಳ್ಳಲ್ಲ ಯಾಕೆಂದ್ರೆ ಅದ್ ಹೇಳಿದ್ರೆ ತಪ್ಪು ಅಂತ ಹೇಳ್ಕೊಟ್ರು ಇಟ್ಸ್ ಅ ನ್ಯಾಚುರಲ್ ಅಂತ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ನಾನೇನಾದ್ರೂ ನನಗೆ ಇಷ್ಟ ಇಲ್ಲ ಇಲ್ದೇ ಇರೋನ್ ಹಿಂದೆ ಬಂದ್ರೆ ಮನೆ ತನಕ ಬಿಟ್ಟು ಹೋದ್ರೆ ಒಳಗೋಗಿ ಬಂದ್ಬಿಟ್ಟು ಥ್ಯಾಂಕ್ ಯು ಒಂಟಿಯಾಗಿ ಹೋಗ್ತಾ ಇದ್ನಂತ ತಂದು ಬಿಟ್ಟಿದ್ಯಲ್ಲ ಥ್ಯಾಂಕ್ ಯು ನಾಳೆನೆ ಬಾ ಅಂತ ಕಳ್ಸಿಕೊಟ್ಬಿಡ್ದು ಅದೇ ಅವಳು ಹೇಳಿದ್ಲು ಹೈ ದಿಸ್ ಬೋಲ್ಡ್ನೆಸ್ ಈ ಧೈರ್ಯ ಇದೆಲ್ಲ ಚಿಕ್ಕ ವಯಸ್ಸಿನ ನಿಮ್ ಜೊತೆಗೆ ಇದೆ ಅನ್ಸುತ್ತೆ ಹುಟ್ಟುಕೊಂಡ ತಾಯಿನ ತುಂಬಾ ಆ ತರ ಬೆಳೆಸ್ಬಿಟ್ರು ನನಗೆ ನಮ್ಮಮ್ಮ ನೀನ್ ನೀನಾಗಿರು ನಿನಗೇನ್ ಬೇಕು ಇರು ನನಗಿರೋ ಮಗ ಮಗಳು ಇಬ್ರು ನೀನೆ ನೀನ್ ಒಬ್ಬಳೆ ಎಲ್ಲ ಮಾಡು ನಿನಗೇನ್ ಬೇಕೋ ಮಾಡು ಅಂತ ಯಾವತ್ತು ಅನ್ಯಾಯ ಅಂದ್ರೆ ಕೇಳು ಇದು ಯಾಕೆ ಹಿಂಗ್ ಮಾಡ್ತೀರಾ ಇದು ತಪ್ಪಲ್ವಾ ಅಂತ ಕೇಳು
Jagala Kaibeda. Wow. That is a real good advice my mother gave me. Right, in the school days, you remember anything about your school? Happy. Chana Otta, the Houdu. Yellow through Yakendre, Wodli Landre, Manik Bandre Baitare. ಇದರಲ್ಲಿ ಮಾರ್ಕ್ ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾತಾಡ್ತೀಯಾ ಅಷ್ಟ ಆಟ ಆಡ್ತೀಯಾ ಓದಕ್ ಬರಲ್ವಾ ಅಂತ ಮೊದಲು ಅದೇ ಎತ್ಕೊಳ್ಳೋದು ಹೌದು ಒಂದು 90 ತಗೊಂಡಿದ್ವಿ ನೆಕ್ಸ್ಟ್ ಟೈಮ್ ಏನಾದರೂ ಒಂದು 75 ಬಂದ್ಬಿಟ್ರೆ 15 ಏನಾಯ್ತು ಮೇಡಮ್ ಅವರು ಮನೆಯಲ್ಲಿ ಇಟ್ಟಿದ್ದಾರೆ ನಾಳೆ ಕೊಡ್ತಾರೆ ಅಂತ ಅಂತೀನಿ ಇದೇ ನನ್ನ ಜವಾಬು ಎಸ್ ಮ್ಯಾಮ್ ನಿಮ್ಮ ಸ್ಕೂಲ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ ಪೊಸಿಸ್ ಲಾಸ್ಟ್ ಸ್ಟೇಜ್ Hi, Lakshmi. How are you? Engala nyaba iruka? Illa, enoda batchmate. I am Savitri. I am Raji. Hey, I am Saraswati. Hey, I am Vasantha. You remember me? Arre va. Lakshmi, school vasal irukum theriyuda? Now I am going to take you round the school again to bring back all the memories. So sweet. லட்சுமி இந்த ஹால பார்த்த உடனே ஏகப்பட்ட மெமரிஸ் வருது லட்சுமி ஞாபகம் இருக்கா நான் இப்ப வந்து இந்த பிரேயர் ஹால்ல சரஸ்வதி முன்னாடி உட்கார்ந்திருக்கோம் நம்மளால இந்த இடத்தை மறக்கவே முடியாது இல்லையா தினமும் அசெம்பிளி இங்க தான் நடக்கும் எங்க ஃபேர்வெல் பார்ட்டிக்கு யூ டான்ஸ் பியூட்டிஃபுல்லி ஃபார் தி சாங் என்ன வேகம் நெல்பமா டு யூ ரிமெம்பர் ஐ ஸ்டில் ரிமெம்பர் இட் இஸ் ஃப்ரெஷ் இன் மை மைண்ட் நினைவு இருக்கா அந்த மாதிரி எல்லாம் பண்ணிட்டு வரக்கூடாதுன்னு நீ என்னைக்கு சொன்னதை கேட்டிருக்க நான் தான் உன்னோட ஃபர்ஸ்ட் ஹீரோ ஞாபகம் இருக்கா அதுக்கப்புறம் எத்தனையோ ஹீரோஸ் உனக்கு வந்துட்டா பட் கமலா டீச்சர் மேட் மீ யோர் ஹீரோ ஃபர்ஸ்ட் சீதா கல்யாணம் டிராமா போது உன்னை வந்து ஃபர்ஸ்ட் சீதையா செலக்ட் பண்ணிட்டான் கமலா டீச்சர் ராமருக்கு செலெக்ஷன் பண்ற சமயத்துல எனக்கு கொஞ்சம் ப்ராட் ஷோல்டர்ஸ் இருக்குன்னு என்ன கூப்பிட்டாச்சா நீ நல்லா டாலா இருக்கிறதுனால ஐயோ ராமரை விட சீதை டாலா இருக்காளே அப்படின்னு சொன்ன போது நீ கூட இல்ல டீச்சர் ஐ வில் அட்ஜஸ்ட் அண்ட் தென் ஸ்டாண்ட் அப்படின்ட்டு நின்று காமிச்ச நீ அப்பவே உன்னோட இந்த விஜுவலைசேஷன்லாம் பார்த்து நான் அசந்து போயிருக்கேன் ஸ்கூல் வந்து கொஞ்சம் கூட மாறாமல் அப்படியே இருக்குது அதெல்லாம் நினச்சி பார்க்கறச்ச ஒன்றையும் இங்கே கூட நீ எங்களோட இருந்திருந்தால் எவ்வளோ நல்லா இருக்கும்னு தோணுது ஹேட்ஸ் ஆஃப் டு ஜீ ஹேட்ஸ் ஆஃப் டு யூ யாக்கெந்திரே ಇದು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸ್ಕೂಲ್ ಬಂದು ಲಾಸ್ಟ್ 3 ಇಯರ್ಸ್ ಇಲ್ಲಿ ಓದಿದ್ದು ಕಲಾಕ್ಷೇತ್ರ ಅಂತ ಶುರು ಮಾಡಿದ್ದು ಅದಾದಮೇಲೆ ಗುಚ್ಚಿಬಿಟ್ಟು ಹೋದೆ ಅದಾದಮೇಲೆ ಲಾಸ್ಟ್ 3 ಇಯರ್ಸ್ ಇಲ್ಲಿ ಬಂದು ನಾನು ಓದಿದ್ದೆ ಯಾಕೆಂದರೆ ಮನೆ ಶಿಫ್ಟ್ ಮಾಡಿದ್ದಾಗ ಸ್ಕೂಲ್ ಡೇಸಲ್ಲಿ ಅದು ಏನೋ ಕಾಂಪಿಟೇಷನ್ ಹೇಳಲಿ ಅದು ಗೊತ್ತಿದೆಯೋ ಅಲ್ವಾ ಎಲ್ಲದಕ್ಕೂ ಕೈ ಎತ್ಬಿಡೋದು ಯಾಕೆಂದರೆ ನೋಡೋಣ ಅದು ಏನು ಅಂತ ಅಂತ ಇನ್ನೊಂದು ನಿಮಗೆ ಹೇಳಲೇಬೇಕೀಗ ನನ್ನ ಫ್ರೆಂಡ್ಸ್ ಕೋಪ ಮಾಡ್ಕೋಬಾರ್ದು ಒಂದ್ಸತಿ ವಿಶಾಖಪಟ್ಟಣದಲ್ಲಿ ಶೂಟಿಂಗ್ ಮಾಡ್ತಿದ್ದೆ ಒಬ್ಬಳು ಜಯ ಅಂತ ನನ್ನನ್ನು ಬಂದು ನೋಡೋಕೆ ಬಂದಳು ಇಲ್ಲಿಂದ ನೋಡಿದೆ ಅವಳು ತಲೆಗಿಲೆಲ್ಲ ಕೂದಲೆಲ್ಲ ಬೆಳಗಾಗ್ಬಿಟ್ಟಿದೆ ಒಂಥರ ಟಯರ್ಡ್ ಆಗಿಬಿಟ್ಟು ಹಿಂಗೆ ಮಗ ಮೊಮ್ಮಗನ ತಂದು ಹಿಂಗೆ ಬಿಟ್ಬಿಟ್ಟು ಹಿಂಗೆ ನಿಂತಿದ್ರು ಅಲ್ಲಿಂದ ಹೇಳಿ ಕಳಿಸಿದ್ದಾಳೆ ಲಕ್ಷ್ಮಿ ನನ್ನ ಫ್ರೆಂಡು ಅಂತ ನಾನು ಹೇಳಿದೆ ಅವಳು ನನ್ನ ಸೀರಿಯರು ಅವಳು ತುಂಬ ವರ್ಷ ಫೇಲಾಗಿ ಓದಿದ್ದಾಳೆ ಅಂತ ಅವಳ ಜೊತೆಗೆ ಐ ಡೋಂಟ್ ವಾಂಟ್ ಟು ಮಿಕ್ಸ್ ಅಂತ ಅಂದರೆ ನೀನು ಎಷ್ಟೇ ವಯಸ್ಸಾದ್ರೂ ಅದನ್ನು ಯಾಕೆ ತೋರಿಸ್ಕೋತೀಯಾ ಯು ಲಿವ್ ಓನ್ಲಿ ಒನ್ಸ್ ಚೆನ್ನಾಗಿರಿ ನೀವು ವಯಸ್ಸಾದರೆ ವಯಸ್ಸಾಗಿರೋ ಥರನೇ ಇರಬೇಕು ಅಂತ ಇಲ್ಲ ನನಗೆ ವಯಸ್ಸಾಗೋಯ್ತು ಅವರು ಎನರ್ಜಿ ಹೋಗ್ಬಿಟ್ಟು ನಮ್ಮನ್ನು ಎಳೆದು ಬಿಡ್ತಾರೆ ಅಂಥವ್ರ ಜೊತೆಗೆ ಸೇರೋದೇ ಇಲ್ಲ ನಾನು ನನ್ನ ಫ್ರೆಂಡ್ಸ್ ಆಗಿದ್ರು ರಿಲೇಷನ್ಸ್ ಆಗಿದ್ರು ಸ್ಮಾರ್ಟ್ ಇದ್ರೇನೆ ಬನ್ನಿ ಇಲ್ಲಾಂದ್ರೆ ನೀನು ನನ್ನನ್ನು ಎಳೆದು ಬಿಡ್ತೀಯ ಅಂದ್ಬಿಡ್ತೀನಿ ನಾನು ಬಿಕಾಸ್ ವಿ ಲಿವ್ ಓನ್ಲಿ ಒನ್ಸ್ ರಮೇಶ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಬೇಬೆ ದಟ್ಸ್ ವೈ ವಿ ಆರ್ ಹಿಯರ್ ಯಾ ಓಕೆ ಸ್ಕೂಲ್ ಮುಗಿದ್ರಿ
ನಂತರ ನಿಮಗೆ ಡ್ರಾಮಾಟಿಕ್ಸ್ ಇಂಟರೆಸ್ಟ್ ಬಂದಿದ್ದೀಯಲ್ಲಿ ಸ್ಟೇಜ್ ಬಗ್ಗೆ ಒಲವು ಎಲ್ಲಿ ಬಂದಿದ್ದು ಈ ಆಕ್ಟಿಂಗ್ ಸ್ಕೂಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾಗ ಈ ಡ್ರಾಮಾ ನೋಡಿಬಿಟ್ಟು ಚೋ ಡ್ರಾಮಾದಲ್ಲಿ ಒಬ್ಬರಿದ್ರು ದ್ರವ್ಯಂ ಅಂತ ಅವರು ಏನು ಮಾಡಿದ್ರು ನನ್ನನ್ನ ನೋಡಿಬಿಟ್ಟು ಚೋ ಅವರ ಡ್ರಾಮಾ ನಡೆಸುತ್ತಿದ್ದಾಗ ಅದರಲ್ಲಿರೋ ಆರ್ಟಿಸ್ಟ್ ಒಬ್ಬರು ಬರಲಿಲ್ಲ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು ಅರ್ಜೆಂಟ್ ಗೆ ನಾಳೆ ಡ್ರಾಮಾ ಇದೆ ಅಂದ್ರೆ ಚೋ ಡ್ರಾಮಾಕ್ಕೆ ಅದು ಸಾಕು ಯಾಕೆಂದ್ರೆ ಯಾರಾಗಿದ್ರು ಅಲ್ಲಲ್ಲೇ ಚೋ ನೋಡ್ತಿರ್ತಾರೆ ಚೋ ಅಲ್ಲಲ್ಲೇ ಡೈಲಾಗ್ಸ್ ಕರ್ಕೊಂಡು ಬಂದು ನನ್ನ ನಿಲ್ಲಿಸ್ಬಿಟ್ರು ನಾನು ಹಿಂಗ್ ಹಿಂಗ್ ನೋಡ್ಬಿಟ್ಟು ಚೋ ಹತ್ರ ಯಾಕೆ ಅಂಕಲ್ ಏನಂತ ಏ ನೀನು ಅಲ್ಲಿ ಹೋಗಿ ನಿಂತ್ಕೊಳ್ಳ ನಾವೆಲ್ಲ ಡೈಲಾಗ್ ಹೇಳ್ತೀವಿ ನೀನು ಹೇಳ ನಿನ್ನೆ ಚೆನ್ನಾಗಿ ಹೇಳಿದ್ಯಾ ಡ್ರಾಮಾದಲ್ಲಿ ಅಂದ್ಬಿಟ್ರು ಓಕೆ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಇಲ್ಲಿ ಸೈಡ್ ಇಂದ ಪ್ರಾಂಪ್ಟಿಂಗ್ ಡೈಲಾಗ್ ಬರ್ತಾನೆ ಇದೆ ನಾನು ಡೈಲಾಗ್ ಹೇಳ್ತಾನೆ ಇದೀನಿ ಆ ತರ ನನ್ನ ಸ್ಟೇಜ್ ಪಬ್ಲಿಕ್ ನೋ ರಿಹರ್ಸಲ್ ನಥಿಂಗ್ ನಥಿಂಗ್ ಸ್ಟ್ರೈಟ್ ಸ್ಟ್ರೈಟ್ ಅದು ಮಾಡ್ತಾ ಮಾಡ್ತಾ ನನ್ನನ್ನು ನೋಡಿ ವೈಜಿಪಿ ಅವರು ಡ್ರಾಮಾಗೆ ಬೇಕಾಗಿತ್ತು ಫೈನಲ್ ಇಯರ್ ಅಲ್ಲೇ ತಾನೆ ಇದೆಯಾ ಇಲ್ಲ ಬಾ ಅಂದ್ರು ಸ್ಕೂಲ್ ಓದುವಾಗಲೇ ಸುಮ್ಮನೆ ಹೋಗಿದ್ವಿ ಅಮೆಚೂರ್ಸ್ ತಾನೆ ಸುಮ್ಮನೆ ಡ್ರಾಮಾ ಮಾಡೋದು ಸಾಯಂಕಾಲ ಆದರೆ ಊಟ ತಿಂಡಿ ಮಾಡ್ಕೊಂಡು ಮನೆಗೆ ಹೋಗೋದು ಅರ್ಟೆ ಹೊಡೆಯೋದು ಎಕ್ಸಾಮ್ ಓದೋದು ಬಟ್ ಐ ವಾಸ್ ವಿತ್ ಮಿಸಸ್ ವೈಜಿಪಿ ಅಂಡ್ ಮಿಸ್ಟರ್ ವೈಜಿಪಿ ನಾಲೆಡ್ಜ್ ತುಂಬಾ ಬೆಳೀತು ಅವರು ಎಜುಕೇಶನ್ ಹೇಗಿರಬೇಕು ಅನ್ನೋದು ಹೇಗೆ ಮಕ್ಕಳು ಏನೇನು ಓದಬೇಕು ಅನ್ನೋದನ್ನ ದಟ್ ಫ್ಯಾಮಿಲಿ ಹ್ಯಾಸ್ ಟಾಟ್ ಮೀ ಅ ಲಾಟ್ ಆ ಇನಿಷಿಯಲ್ ಡೇಸ್ ಅಲ್ಲಿ ಅರ್ನಿಂಗ್ ಇಂತ ಲರ್ನಿಂಗ್ ಬಹಳ ಬಹಳ ಮುಖ್ಯ ಆಗುತ್ತೆ ಅಂತ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಆ ಫ್ಯಾಮಿಲಿ ಇಂದ ಒಬ್ರು ಮಾತಾಡಿದರೆ ಕೇಳಿ ಮಸ್ಟ್ ಬಿ ಮಹೇನ್ ಯಾ ಇಟ್ ಇಸ್ ವಣಕ ಲಕ್ಷ್ಮಿ ಎನ್ನ ಸಂದಿಕರು ಉಂಗಲುಕ್ಕೆ ಆಶ್ಚರ್ಯಮಾ ಇರುಕುನ್ನು சொன்னாங்க ಎಬಡಿ ಆಶ್ಚರ್ಯಮಾ ಇರುಕುದಂಗಳಾ எப்படிங்க உங்களுக்கு நான் கொடுக்கற மரியாதை போதுமா என்ன இவ்வளவுதான் மரியாதை கொடுப்பேன் இனிமே எல்லாம் லட்சுமி எப்படி இருக்கிற இனிமே எல்லாம் வாங்க போங்க எல்லாம் கிடையாது ஓதாதான் மரியாதை எதிர்பார்த்தீங்கன்னா அவங்களும் குறைச்ச இல்ல ஐயோ அப்பா அவங்களும் என்ன வாடா போடாதான் பேசுவாங்க ஜாலியா ஓ காட் ஃபர்ஸ்ட் ஃபர்ஸ்ட் நான் லக்ஷ்மியோட பார்த்தது எனக்கு ஞாபகம் வருது எங்கள் அப்பா அதாவது ஒய்ஜிபி அவர்கள் வந்து அவங்க ட்ரூப்பில் ரொம்ப நாள் கட்சி இம்பர்ஃபெக்ட் மர்டர்ங்கிற பிளேயில் ருக்மணின்னு ஒரு நடிகை நடிக்க போகிறாங்க பழம்பெரும் நடிகை அவங்க நாங்களாம் வீட்டில் ரொம்ப சந்தோஷமாக இருந்தோம் ஒரு பெரிய எக்ஸ்பீரியன்ஸ் ஆர்டிஸ்ட் ஸ்ரீவள்ளி ருக்மணி வராங்க நம்ம வீட்டுக்குன்னு சொல்லி ஒரு டிக்னிஃபைட் லேடி நல்லா அப்படியே அழகுன்னா அப்படி ஒரு அழகு நாங்களாப்பா இவங்க இனிமே நம்ம ட்ரூப்பில் எங்கள் அப்பாவுக்கு பேரா நடிக்க போகிறாங்கன்னா சந்தோஷம்னு ஒன்று துரு துரு துருன்னு ஒரு பெருச்சாளி மாதிரி ஒன்று கேட்டது துரு துருன்னு ஒரு ஃபிகர் வந்து பாவாடை தவணையில் இறங்கி வந்தது அப்போ ஒரு பொண்ணு வந்து என் பொண்ணு லக்ஷ்மி அப்படின்னு சொன்னாங்க அப்போ தான் நான் ஃபஸ்ட்டு ஒன்று பார்த்தேன் ஃபஸ்ட்டு பார்த்துருந்தவங்க கிட்டே ஏதாவது ஒரு ஹலோ ஹலோ சொல்லணும்னு நினச்சோம் ஆனால் ரொம்ப நேரம் ஒன்றும் சொல்ல முடியல இவர் அப்படியே ஒண்டர் ஸ்ட்ரக் உண்மையே சொல்லணும்னா அதுக்கு இன்றைக்கி இருக்கிற வார்த்தையை சொன்னால் நாங்கள் எல்லோரும் ஜொல்லு விட்டோம் ஷி வாஸ் அ வெரி குட் பரதநாட்டியம் ஆர்டிஸ்ட் எனக்கு இன்னும் ஞாபகம் இருக்குது கோகலே ஹாலில் அவங்க கச்சேரிக்கெல்லாம் வந்து பரதநாட்டியம் எங்களுக்கு பிடிக்குமோ பிடிக்காத லக்ஷ்மி ஆடுறாளேன்னு வந்து ஹேன்னு உட்காந்து பார்த்துருக்கோம் நாங்கள்லாம் பட் எங்கள் அம்மா என்ன சொன்னான்னா அவள் அழகு மட்டும் இல்லைடா ஷீஸ் இன்டெலிஜென்ட் கேர்ள் ஷி வில் காங்கர் எவ்ரிபடி அப்படிங்கிற மாதிரி அன்றைக்கே எங்கள் அம்மா சொன்னாங்க என்னவோ உங்கள் ஃபேஸை பார்த்துட்டு இப்போ 50வது 60வது ப்ளே நடக்கும்போது தான் ஷி வாஸ் புக் ஃபார் த பிக்சர் ஜீவனாம்சம் அப்போவே தெரிஞ்சு போச்சு மேக்கிங் ஆஃப் அ ஸ்டார் ஏன்னா ஆடியன்ஸை நாங்கள் சுற்றி இவரை பார்க்குறோம்ல இவ வரும்போது அப்படி பார்க்குறாங்க யங்ஸ்டர்ஸாக இருக்கட்டும் அப்புறம் கொஞ்சம் மிடில் ஏஜ் பீப்புள் யார் இந்த பொண்ணு இவ்வளோ ஷூட்டிங் ஆக்ட் பண்ணுறாள் யார் பார்த்து பொண்ணு இவ்வளோலாம் டான்ஸ் பண்ணுறாள் இவ்வளோ எக்ஸ்பிரஷன்ஸ் தராங்களேன்னு ஸ்டார் இஸ் பார்னுங்கிறது அன்றைக்கே தெரியும் டுடே இஸ் ப்ரூவ் ட்ரூ எத்தனை தடவை யூ ஒன் தி நேஷனல் அவார்ட் ஃபார் பெஸ்ட் ஆக்ட்ரஸ் அண்ட் யூ ப்ரூவ் இஸ் ஒன் ஆஃப் தி ஃபைனஸ்ட் ஆர்டிஸ்ட் அண்ட் எங்களுக்கெல்லாம் பெருமையாக இருக்குது தட் உன்னுடைய ஆரம்பம் எங்கள் யுஏஏ என்ற பாசறையில் தீட்டப்பட்ட ஒரு பிரமாதமான போர்வாள் அப்படிங்கிறத நினைக்கும் போது எனக்கு ரொம்ப பிரமாதமாக இருக்கு ஆல் தி பெஸ்ட் டு யூ வா 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 சோ சோ பியூட்டிஃபுல் தி போட்டோகிராஃப் வாஸ் அண்ட் மகேந்திர அவர் ஹேளத மாத்து பாலு மகேந்திர அவர் போட்டோகிராஃப் மாடிது பாள இது இவத் தோர்சிது மகேன் நானு நம்மெல்ல இ அட்வென்ச்சர்ஸ் ஜாஸ்தி ನಾನು ಯಂಗಾಗಿ 17 ಇಯರ್ಸ್ ಮುಂಚೆನೇ ಶೂಟಿಂಗ್ ಬರಕ್ಕೆ ಬಂದುಬಿಟ್ಟೆ ದುಡ್ಡು ಇರುತ್ತೆ ತಾಯಿ ಹತ್ರದಿಂದ ಇಸ್ಕೊಳ್ಳೋದು ಇವರೆಲ್ಲ ಓದ್ತಾ ಇದ್ರು ಹಿ ವಾಸ್ ಡೂಯಿಂಗ್ ಇಸ್ ಬಿ ಟೆಕ್ ಇವರು ಮೌಳಿ ಇದೆಲ್ಲ ಒಂದು ಗ್ರೂಪ್ ನಾವೆಲ್ಲನು ಈ ಡ್ರಾಮಾದಲ್ಲಿ ಹೋಗಿ ಹೋಗಿ ಆ್ಯಕ್ಟ್ ಮಾಡ್ಕೊಂಡು ಬರೋ ಸುಮ್ಮನೆ ಇವರಿಗೆ ದುಡ್ಡು ಬೇಕು ಸಿನಿಮಾ ನೋಡೋಕ್ಕೆ ಏಯ್ ನಿನ್ನನ್ನು ಕರ್ಕೊಂಡು ಹೋಗ್ತೀವಿ ದುಡ್ಡು ಕೊಡ್ಸು ಅಂತ ನಾನು ದುಡ್ಡು ಕೊಡೋದು ಸೀರೆ ಉಟ್ಕೊಂಡು ಬಾ ಅನ್ನೋದು ನಾನು ಸೀರೆ ಉಟ್ಕೊಂಡ್ರೆ ನಮ್ಮ ಅಮ್ಮನಿಗೆ ಒಂದು ಅನುಮಾನ ಏಯ್ ಎಲ್ಲೋಗ್ತಾ ಇದೆಯಾ ಅಂತ ಸುಮ್ಮನೆ ಹೋಗ್ತಾ ಇದ್ದೀನಮ್ಮ ಅವ್ರ ಮನೆಗೆ ಹೋಗ್ಬಿಟ್ಟು ಶಟ್ಲ್ ಆಡೋಕ್ಕೆ ಇದನ್ನ ಯಾಕೆ ಹಾಕೋತೀಯ ಡ್ರೆಸ್ ಇದೆ ಬ್ಯಾಗಲ್ಲಿ ಅಂತ ಸುಳ್ಳು ಹೇಳ್ಕೊಂಡು ಅಲ್ಲಿ ಸಿನಿಮಾ ಎಲ್ಲ ನೋಡಿಕೊಂಡು ಎಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಜಾಲಿಯಾಗಿ ಒಂದು ದಿವಸ ಮನೆಗೆ ಒಳಗೆ ನುಗ್ಗಿದ್ರೆ ಅವ್ರ ಅಮ್ಮ ಕೂತಿದ್ದಾರೆ ರಾಜಮ್ಮನ ಕಂಡ್ರೆ ಭಯ ನಮಗೆ ಯಾಕೆಂದರೆ ಓದಬೇಕು ಹಿಂಗೇ ನಿದ್ಬಿಟ್ವಿ ಎಲ್ಲೋಗಿದ್ದೀರಾ ಅಂತ ನಾನು ಬಂದು ಶಟ್ಲಾಡ್ಕೊಂಡು ಬಂದೆ ಇವನಿಗೆ ಎಲ್ಲೋ ಸುತ್ಕೊಂಡು ಬಂದಿದ್ದಾನೆ ಅಂದ್ಬಿಟ್ಟೆ ಅವರಮ್ಮ ಒಂದು ಕೊಟ್ಟರು ನೋಡಿ ಅವನಿಗೆ ಅವನು ಕೊಟ್ಟಿದ್ದಕ್ಕೆ ನಾನು ಹಂಗೆ ನಿಂತಿದ್ದು ಭಯ ಅಂದರೆ ಎಜುಕೇಷನ್ ಮೇಲೆ ಎಷ್ಟೊಂದು ಇಂಪಾರ್ಟೆನ್ಸ್ ಇರಬೇಕು ಅನ್ನೋದು ಒಂದೊಂದು ಸ್ಟೇಜಲ್ಲಿ ನನಗೆ ಗೊತ್ತಾಯಿತು ಲೈಫ್ ಈಸ್ ಅ ಲರ್ನಿಂಗ್ ಪ್ರಾಸೆಸ್ ಅನ್ನೋದನ್ನು ಒಬ್ಬೊಬ್ಬರು ಒಂದೊಂದು ಸ್ಟೇಜಲ್ಲಿ ಕಲ್ತ್ಕೊಟ್ರು ರಾಜಮ್ಮ ಒಂದೇ ಹೇಳ್ತಾರೆ ಸ್ಕೂಲ್ ಬಿಟ್ಟಿದ್ದೀಯಾ ಅಂತ
ನೀನು ಓದೋದು ನಿಲ್ಲಿಸಬಾರದು ಯಾವ ಯಾವ ಇರುತ್ತೋ ಅದನ್ನೆಲ್ಲ ಓದು ಅಂತ ಕಲ್ತ್ಕೊಟ್ಟಿದ್ದಾರೆ ಡ್ರಾಮಾ ಬಗ್ಗೆ ನನಗೆ ಕಲ್ತ್ಕೊಟ್ಟಿದ್ದಾರೆ ಈಗಲೂ ನನಗೆ ಆಸೆ ಇದೆ ಸ್ಟೇಜ್ ಮೇಲೆ ಹೋಗಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಕಷ್ಟ ಆಗುತ್ತಾ ತುಂಬ ಡಿಫಿಕಲ್ಟ್ ಸ್ಟೇಜಲ್ಲಿ ನಾನು ಅದೇ ಹೇಳಿದ್ದೀನಿ ನನ್ನ ಜೀವನದಲ್ಲಿ ಲಾಸ್ಟ್ ಅಟ್ಲೀಸ್ಟ್ ಯಾವತ್ತಾದರೂ ಒಂದು ದಿವಸ ಸ್ಟೇಜ್ ಮೇಲೆ ಒಂದು ಡ್ರಾಮಾನಾದರೂ ಮಾಡ್ತೀನಿ ಮತ್ತೆ ನನಗೆ ಆಸೆ ಇದೆ ಲವ್ಲಿ ಬಟ್ ಸರ್ಪ್ರೈಸ್ ಮೇಡಂ 16ನೇ ವಯಸ್ಸಲ್ಲಿ ಎಂಟ್ರಿ ಆಗ್ತೀರಾ ಒಂದೇ ವರ್ಷದಲ್ಲಿ ತಮಿಳು ತೆಲುಗು ಕನ್ನಡ ಎಲ್ಲದಕ್ಕೂ ಎಂಟ್ರಿ ಕೊಡ್ತೀರಾ ನನಗೆ ಏನಂದ್ರೆ ಸ್ಕೂಲ್ ಮುಗಿದ ತಕ್ಷಣ ಸ್ಕಾಲರ್ಶಿಪ್ ಸಿಕ್ತು ಒಳ್ಳೆ ಮಾರ್ಕ್ಸ್ ತಗೊಂಡೆ ಎಲ್ಲ ಆಯ್ತು ಕಾಲೇಜ್ ಹೋಗ್ತೀಯಾ ಏನಾಗಬೇಕು ಅಂತ ನನಗೆ ಒಂದು ಮೋಟೋ ಇತ್ತು ಐ ವಾಂಟ್ ಟು ಬಿಕಮ್ ಅ ಲಾಯರ್ ಅಂಡ್ ಐ ವಾಂಟೆಡ್ ಟು ಬಿ ಅ ಸುಪ್ರೀಂ ಕೋರ್ಟ್ ಲಾಯರ್ ಸರಿ ಕಾಲೇಜಲ್ಲಿ ಒಂದು ದಿವಸ ಕೂತೆ ಆ ಲೆಕ್ಚರರ್ ಬಂದು ಹತ್ರ ಮಾತಾಡೋದು ನೋಡಿ ಇಡೀ ವರ್ಷ ಈ ಅಮ್ಮನ್ನ ನೋಡಬೇಕಾ ಅನ್ಕೊಂಡಿದ್ದೆಪ್ಪ ನಾನು ಬೇಡ ಕಾಲೇಜು ಅಂತ ಮನೆಗೆ ಬಂದ್ಬಿಟ್ಟೆ ನಾನು ನನಗೆ ಇಷ್ಟ ಆಗಲಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ಆಗಲ್ಲ ಹೊಂದ್ಕೊಳ್ಳಕ ಆಗೋದಿಲ್ಲ ಏನಾದರೂ ಸರಿ ಕೋಟ್ಯಾಂತರ ರೂಪಾಯಿ ಕೊಟ್ಟರು ನನ್ನ ಕೈಯಲ್ಲಿ ಆಗಲ್ಲ ಆ ಮನೆಗೆ ಬಂದ್ಬಿಟ್ಟು ಅಮ್ಮನ ಹತ್ರ ಹೇಳಿದೆ ನಾನು ಕಾಲೇಜ್ ಹೋಗಲ್ಲ ಅಂತ ಮತ್ತೇನು ಮಾಡ್ತೀಯ ಗೊತ್ತಿಲ್ಲ ಅಂತ ನನಗೆ ಏನು ಅನ್ಸುತ್ತು ಕಾಲೇಜ್ ಹೋಗಿದ್ದು ಬೇಡ ಅಂದ ತಕ್ಷಣ ಮೂರು ಪಿಕ್ಚರು ಬೇರೆ ಬೇರೆ ಭಾಷೆಗಳು ಅಂದರೆ ನನ್ನ ಹತ್ರ ಏನೋ ಇದೆ ಇವರು ನಂಬ್ತಾ ಇದ್ದಾರೆ ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ ದೀಸ್ ಪೀಪಲ್ ಥಿಂಕ್ ಐ ಆಮ್ ಕೇಪಬಲ್ ಆಫ್ ಬೀಯಿಂಗ್ ಅನ್ ಆಕ್ಟರ್ ಸೊ ಐ ಡೋಂಟ್ ಐ ಯೂಸ್ ಇಟ್ ಅಂತ ಬಂತು ಅದಾದಮೇಲೆ ನನಗೇನು ಬೇಕು ನಾನು ನನ್ನಲ್ಲಿ ಏನು ಟ್ಯಾಲೆಂಟ್ಸ್ ಇದೆ ಲೆಟ್ ಮೀ ಎಕ್ಸ್ಪ್ಲೋರ್ ಇಟ್ ಅನ್ನೋ ಒಂದು ಐಡಿಯಾ ಬಂತು ಇಲ್ಲಿಗೆ ಬಂದೆ ನಿಜವಾಗ್ಲೂ ನನ್ನನ್ನು ಆವಾಗ ಬಿಟ್ಟಿದ್ರು ನಮ್ಮ ತಾಯಿ ಅದರಿಂದ ಬಂದೆ ಆ್ಯಕ್ಟ್ ಮಾಡಿದೆ ಹ್ಯಾಪಿಯಾಗಿದ್ದೀನಿ ಯಾವ ಕೊರತೆ ಇಲ್ಲ ನಿಮ್ಮೆಲ್ಲರ ದೈವದಿಂದ ಇಲ್ಲಿ ಕೂತಿದ್ದೀನಿ ಆಕ್ಚುಯಲ್ ಎಂಟ್ರಿ ಕನ್ನಡದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಗೋವಾದಲ್ಲಿ ಸಿಐಡಿ 1968 ಫೆಬ್ರವರಿ 13th ವಾಸ್ ದಿ ಶೂಟಿಂಗ್ ಆ ಎಂಟ್ರಿ ಹೇಗೆ ಸಿಕ್ತು ನಿಮಗೆ ಫಸ್ಟ್ ತಮಿಳ್ ಪಿಕ್ಚರು ಅದೇನೋ ಆಟ ಆಡಕ್ಕೆ ಹೋಗ್ತಾ ಇದ್ದಾಗ ನನ್ನನ್ನು ನೋಡಿಬಿಟ್ಟು ಜಯಕಾಂತನವರು ಈ ಹುಡುಗಿ ಚೆನ್ನಾಗಿರ್ತಾಳೆ ನಮ್ಮ ಪಿಕ್ಚರ್ಗೆ ಅಂತ ಒಂದು ನಿಮಿಷ ನಿಂತ್ಕೊ ಅಂದರು ಯಾರ್ರಿ ನೀವು ಅಂದೆ ನಾನು ಇಲ್ಲ ನೀನು ಯಾರ ಮಗಳು ಅಂತ ನಮ್ಮ ತಾಯಿ ಮಗಳು ಅಂದ್ಬಿಟ್ಟು ಒಳಗೆ ಹೋಗ್ಬಿಟ್ಟೆ ನಾನು ಏ ಇವಳೇ ಕರೆಕ್ಟ್ ನಮ್ಮ ಕ್ಯಾರೆಕ್ಟರ್ಗೆ ಅಂತ ಬಂದು ಮನೆ ತನಕ ಹುಡುಗಿ ಈ ಹುಡುಗಿ ಚೆನ್ನಾಗಿದ್ದಾಳೆ ಆ್ಯಕ್ಟ್ ಮಾಡ್ತಾಳೆ ನಮ್ಮಮ್ಮ ಅಯ್ಯೋಯ್ಯೋ ಅದೆಲ್ಲ ಬೇಕಾಗಿಲ್ಲ ಹೋಗಿ ನಮ್ಮಪ್ಪ ಬೈತಾರೆ ಅವಳೆಲ್ಲ ಆ್ಯಕ್ಟ್ ಮಾಡಲ್ಲ ಅಂತ ಮತ್ತೆ ಮಾರನೇ ದಿವಸ ನಾನು ಶಟ್ಲ್ ಆಡೋಕ್ಕೆ ಹೋದೆ ನನ್ನನ್ನು ಕರೆಸಿ ಮಾತಾಡ್ಸಿದ್ರು ಆ್ಯಕ್ಟ್ ಮಾಡ್ತೀಯ ಅಂತ ಆ್ಯಕ್ಟಿಂಗ್ ಎಲ್ಲ ಬರಲ್ಲ ರೀ ಸ್ಕೂಲಲ್ಲಿ ಮಾಡಿದ್ದೀನಿ ಅಷ್ಟೇ ನನಗೆ ಬರಲ್ಲ ಅಂತ ಒಂದು 6 ದಿವಸ ಪಿಕ್ಚರ್ ತಮಿಳು ಜೀವನಾಂಶ ಮಾಡಿದ್ಮೇಲೆ ಭಗವಂತ ರೇ ಅವರು ಬಂದರು ಪ್ರಸಾದ್ ಸ್ಟುಡಿಯೋ ಸಿ ಫ್ಲೋರ್ ಇತ್ತು ಅವಾಗ ಸಿ ಫ್ಲೋರಲ್ಲಿ ಹೆಜ್ಜೆ ಇಟ್ಟೆ ನೀವು ಪಿಕ್ಚರ್ ಮಾಡ್ತೀರಾ ಅಂತ ಈಗೇನು ಮಾಡ್ತಾ ಇದ್ದೀನಿ ಸಿನಿಮಾ ತಾನೇ ಮಾಡ್ತಾ ಇದ್ದೀನಿ ಅಂತ ಅವರು ಐ ಲೈಕ್ ದ್ಯಾಟ್ ಅಂದರು ಯು ಲೈಕ್ ದ್ಯಾಟ್ ಫೈನ್ ಅಂದ್ಬಿಟ್ಟು ಹೋಗ್ಬಿಟ್ಟೆ ನಾನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಆ್ಯಕ್ಟಿಂಗ್ ಬರ್ತೀನಿ ಅಂದರೆ ಗೋವಾಗೆ ಕರ್ಕೊಂಡು ಹೋಗ್ತೀವಿ ಅಂದರು ಹಾ ಗೋವಾನ ಇಷ್ಟಕ್ಕೆ ನಾ ಮಹೇಂದ್ರಾಗೆ ಫೋನು ಮಹೇಂದ್ರ ನಾ ಗೋವಾ ಪರೆಂಡ ಹೇ ಯಾತಕ್ಕೆ ಹೋಗ್ತೀಯಾ ನೀನು ಶೂಟಿಂಗ್ ಅಂತ ಹೇ ನಾನು ಬರ್ತೀನಿ ನೀನು ಟಚ್ ಅಪ್ ಬಿಚಪ್ ಅಸಿಸ್ಟೆಂಟ್ ಆಗಿಂತ ಸುಮ್ಮನೆ ಅಂದ್ಬಿಟ್ಟು ನಮ್ಮ ಮಹೇಂದ್ರನ್ ಚಿಕ್ಕಪ್ಪ ಇದ್ರು ನನ್ನ ಜೊತೆಯಲ್ಲಿ ಯಾರು ಬರೋಕ್ಕಾಗಲ್ಲ ನಮ್ಮ ತಾಯಿ ಬರೋಕ್ಕಾಗಲ್ಲ ಅಂತ ಚಿಕ್ಕಪ್ಪನ ಕರ್ಕೊಂಡು ಆಮೇಲೆ ಕೆಮ್ಮನಗುಂಡಿಗೆ ಕರ್ಕೊಂಡು ಹೋದ್ರು ಹೋದ ತಕ್ಷಣ ಐ ಫೆಲ್ ಸೋ ಹ್ಯಾಪಿ ದ ಫಸ್ಟ್ ಡೇ ಐ ಸಾ ಮಿಸ್ಟರ್ ರಾಜ್ಕುಮಾರ್ ಕೇಳ್ಪಟ್ಟಿದ್ದೆ ಅವ್ರ ಬಗ್ಗೆ ಅವ್ರು ಈ ಥರ ಈ ಥರ ಅಂತ ಅವ್ರು ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಇವರೇ ಹೊಸಬ್ರು ನಾನು ಟ್ರೈನ್ಡ್ ಅನ್ನೋ ಥರ ಒಂದು ಫೀಲಿಂಗ್ ಅವ್ರು ಕೊಟ್ಬಿಟ್ಟಿದ್ದಾರೆ ಅಂಥ ಗ್ರೇಟ್ ಮಹಾನ್ ವ್ಯಕ್ತಿ ರೀ ಅವರು ಎಂಥ ಹೊಸಬ್ರು ಬಂದ್ರೂ ಅವರು ಹಂಬಲ್ ಆಗಿದ್ಬಿಟ್ಟು ನಮ್ಮ ಜೊತೆ ಕೆಲಸ ಮಾಡ್ತಾರೆ ಆ ಒಂದು ವಾರ ಅವ್ರು ಕೆಲಸ ಮಾಡಿದ್ದಾರೆ ನೋಡಿ ಈಸ್ ಅ ವಂಡರ್ಫುಲ್ ಫೆನಾಮಿನಲ್ ಪರ್ಸನ್ ವಂಡರ್ಫುಲ್ ಈಸ್ ಅ ಡಾರ್ಲಿಂಗ್ ಅನ್ಬೋದು ರಾಜ್ಕುಮಾರ್ ಸರ್ನ ಏನೋ ನನ್ನ ಏಜ್ ಗ್ರೂಪ್ಗೆ ಬಂದ್ಬಿಟ್ಟು ಮಾತಾಡೋದು ನಗೋದು ಆ್ಯಕ್ಟಿಂಗ್ ಮಾಡೋದು ನಾನು ಏನು ಹಂಗೆ ಬಂದ್ಬಿಟ್ಟೆ ಆಮೇಲೆ ಮೆಡ್ರಾಸ್ ಬಂದಮೇಲೆ ಎಲ್ಲರೂ ರಾಜ್ಕುಮಾರ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ಯಾ ಅವ್ರು ದೊಡ್ಡ ಹೀರೋನ್ ಇಲ್ಲಪ್ಪ ನನ್ನ ಜೊತೇಲಿ ಹೀರೋ ಆಗಿದ್ದಾರೆ ಅವ್ರೇನು ದೊಡ್ಡ ಹೀರೋ ಅಲ್ಲ ಹೇ ನಿನ್ಗೆ ಗೊತ್ತಿಲ್ಲ ಕಣೆ ಅವ್ರು ಇಷ್ಟು ದೊಡ್ಡ ಹೀರೋ ಅಂತ ಎಲ್ಲರೂ ಹೇಳ್ತಿದ್ರು ಅದಾದಮೇಲೆ ಆಲೋಚನೆ ಮಾಡ್ತಾ ಇದ್ದೀನಿ ಮದ್ರಾಸ್ ಬಂದಮೇಲೆ ನಾನು ಒಂದು ಪದೇ ಪದೇ ಕಣ್ಣಲ್ಲಿ ಮೈಂಡಲ್ಲಿ ಬಂದಿದ್ದು ಏನು ಗೊತ್ತಾ ಅವ್ರ ಕಣ್ಣುಗಳು ಆ ಒಂದು ದೀಕ್ಷಣ್ಯ ಆ ಕಣ್ಣುಗಳು ಈಗಲೂ ಒಂದ್ಸತಿ ನೆನೆಸ್ಕೊಂಡ್ರೆ ಏನು ಆ ಕಣ್ಣು ಪದೇ ಪದೇ ಬರುತ್ತೆ ಆ ಕಣ್ಣು ನೋಡಿ ಆ್ಯಕ್ಟ್ ಮಾಡಿದೆ ನಾನು ನಿನ್ನ ಮರಿಲಾರೇಲಿ ಒಂದು ಸೀನು ಮರದ ಕೆಳಗಡೆ ನಿಂತ್ಕೊಂಡು ಆಫ್ಟರ್ ಅ ಲಾಂಗ್ ಟೈಮ್ ನಾವು ಮೀಟ್ ಮಾಡೋದು ಆ ಕಣ್ಣು ನೋಡಿದ್ದಿಂದ ನನಗೆ ಆ್ಯಕ್ಟಿಂಗ್ ಬಂತು ದಟ್ ವಾಸ್ ಮೈ ಗ್ರೇಟ್ ಸೋ ನೈಸ್ ಎಸ್ ಮ್ಯಾಮ್ ನಿಮ್ಮ ಪ್ರಸಾದ್ ಸ್ಟುಡಿಯೋ ಸಿ ಫ್ಲೋರಲ್ಲಿ ನಿಮ್ಮನ್ನು ನೋಡಿದಂಥ ಡೈರೆಕ್ಟರು ಮತ್ತೆ ನಿಮ್ಮನ್ನು ನೋಡಲೇಬೇಕು ಅಂತ ಬಂದಿದ್ದಾರೆ ಪ್ಲೀಸ್ ವೆಲ್ಕಮ್ ಆಕಾಶದಿಂದ ಭಗವಾನ್ಜಿ ಆಕಾಶದಿಂದ ನಮಸ್ಕಾರ ಏನಮ್ಮ ಎಷ್ಟು ವರ್ಷಗಳಾದ್ರೆ ನೋಡ್ತಾ ಇರೋದು ಇಷ್ಟು ವರ್ಷಗಳಾದ್ರೂ ಶಿ ಹಸ್ ನಾಟ್ ಲಾಸ್ಟ್ ಹರ್ ಚಾರ್ಮ್
ಏ ಭಗವಾನ್ ಅವರಿಗೆ ಒಂದು ಬಾದಾಮಿ ಹಾಲು ಕೊಡ್ಸ್ರಪ್ಪ 1968 February 13th. ನಮಗೆ ಸಿಐಡಿ 999 ಇನ್ ಗೋವಾ ಆಗ ಕನ್ನಡ ಹೇಳ್ಕೊಟ್ರೆ ಮಾತಾಡ್ಬಿಡೋರು. ಅದರಲ್ಲಿ ಕೆಲವು ಇನ್ಸಿಡೆಂಟ್ಸ್ಗಳು ನನಗೆ ಜ್ಞಾಪಕ ಇದೆ. ನಾವು ನಿಮ್ಮ ಮನೆಗೆ ಬಂದು ಆಡಿಷನ್ ಮಾಡಿ ಸ್ವಿಮ್ ಸೂಟ್ ಹಾಕ್ಬೇಕಮ್ಮ, ಇದು ಜೇಮ್ಸ್ ಬಾಂಡ್ ಪಿಕ್ಚರು, ಇದರಲ್ಲಿ ಒಂದು ಕೊಂಚ ಗ್ಲ್ಯಾಮರು, ಒಂದು ಕೊಂಚ ಸ್ವಿಮ್ ಸೂಟ್ ಹಾಕಬೇಕು, ಅದಕ್ಕೆ ನಿಮ್ಮ ಪರ್ಮಿಷನ್ ಇದೆಯಾ ಅಂತ ಕೇಳಿದೆ. ಸ್ವಿಮ್ ಸೂಟಾ, ನೋಡಿ ನನ್ನ ಕಾಲು ಚೆನ್ನಾಗಿದೆ ನೋಡಿ ಅಂತ ತಕ್ಷಣ ಅಂದರು. ಅಯ್ಯೋ ಎಷ್ಟು ಬೋಲ್ಡ್ ಆಗಿದ್ದಾರೆ ಇಷ್ಟು ಹುಡುಗಿ. ಅಬೌಟ್ ವೇರ್ ಯು ಕೇಮ್ ಫ್ರಮ್ ಕಾನ್ವೆಂಟ್, ವಿ ಆರ್ ವೇಟಿಂಗ್ ಫಾರ್ ಯು. ನಾವು ಮನೆಗೆ ಮಧ್ಯಾಹ್ನ 3 ಗಂಟೆ ಯೂನಿಫಾರ್ಮ್ ಬೇರೆ, ನನ್ನ ಯೂನಿಫಾರ್ಮ್ ಇಷ್ಟೇ ಇತ್ತು, ಸ್ಕೂಲ್ ಬ್ಲೂ ಯೂನಿಫಾರ್ಮ್ ಅಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ಕೆಳಗಿತ್ತು. ಸ್ವಿಮ್ಮಿಂಗ್ ಮಾಡಕ್ ಬರುತ್ತೆ ಅಂದ್ರೆ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟಿದ್ರಂತೆ. ಸ್ವಿಮ್ಮಿಂಗ್ ಬರಲ್ಲ ನಂಗೆ, ಅದೇ ಬರುತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಪಿಕ್ಚರ್ ಬರ್ತಾ ಇದೆಯಲ್ಲ, ಚಾನ್ಸ್ ಸಿಗ್ಬೇಕು ಅಂತ. ನಾವು ಅದನ್ನು ಕೇಳಿದ್ವಿ, ಸ್ವಿಮ್ ಸೂಟ್ ಹಾಕೋಬೇಕಮ್ಮ, ಈಜಬೇಕು, ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇಳಿಬೇಕು ಅಂತ ಹೇಳಿ ರೆಡಿ ಅಂದ್ಬಿಟ್ರು. ಸರಿ ಅಂತ ಹೇಳ್ಬಿಟ್ಟು ಶೂಟಿಂಗ್ ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿದೀವಿ ಅಮ್ಮ. ಇಲ್ಲಿಂದಲ್ಲಿ ಡೈವ್ ಮಾಡಿದ್ವಿ, ಡೈವ್ ಮಾಡಿದ್ರೆ ತಿರುಗ ಮೇಲಕ್ಕೆ ಬರಲೇ ಇಲ್ಲ. ಸ್ಲೈಡಿಂಗ್ ಬೋರ್ಡ್ ಅಲ್ಲಿ ಹೋಗು ಅಂದ್ರು. ನಾನು ಅನ್ಕೊಂಡೆ ಎಲ್ಲಾರು ಸ್ವಿಮ್ಮಿಂಗ್ ಅಲ್ಲಿ ಹಿಂಗಿಂಗ್ ಅಂತಾರಲ್ಲ ಹಂಗಿಂಗ್ ಅಂದ್ರೆ ಆಗುತ್ತೆ ಅಂತ. ಕೆಳಗೆ ಹೋಗಿದ್ದೆ ಗೊತ್ತು, ಹಿಂಗಿ ಬರ್ಲಿಲ್ಲ ಹಂಗು ಬರ್ಲಿಲ್ಲ. ನಮ್ಮ ಜೂಡೋ ರತ್ನಮ್ ಅಂತ ನಮ್ಮ ಸ್ಟಂಟ್ ಡೈರೆಕ್ಟರ್, ಹಿ ಇಮಿಡಿಯೇಟ್ಲಿ ಜಂಪ್ಡ್ ಅಂಡ್ ಡಾಟರ್ ಸೇವ್ಡ್. ಇದಾದ್ಮೇಲೆ ಚಂದ್ರನ ಗೊಂಬೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ಯಾರನ್ನ ಹಾಕೋದು ಯಾರನ್ನ ಹಾಕೋದು ಆಗ ತಾನೆ ನಾವು ಬಯಲುದಾರಿ ಫಿನಿಶ್ ಮಾಡಿದ್ವಿ. ಕಲ್ಪನಾನ ಹಾಕೋಣ ಕಲ್ಪನಾನ ಹಾಕೋಣ ಅಂತ ನಾನು ದೊರೆಯವರು ತುಂಬ ಯೋಚನೆ ಮಾಡಿದ್ರು. ಆಗ ದೊರೆಯವರು ಒಂದೇ ಮಾತು ಹೇಳಿದ್ರು, ಇನ್ನವರ ಚಂದನವರ್ಣದಲ್ಲಿ ಒಂದೇ ಒಂದು ಚಂದನದ ಗೊಂಬೆ ಇದೆ, ದಟ್ ಈಸ್ ಲಕ್ಷ್ಮಿ ಅಂದರು. ಇಮಿಡಿಯೇಟ್ಲಿ ಈ ಬುಕ್ ಆ್ಯಂಡ್ ಇವ್ರಿಗೆ ಹೋಗಿ ಸ್ಟೋರಿ ಹೇಳಿದ ತಕ್ಷಣ ಶ್ರೀ ಆ್ಯಕ್ಚುಲಿ ಅವತ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತೀವ್ರಿ. ಚಂದನದ ಗೊಂಬೆ ಕತೆ ಕೇಳಿದ ತಕ್ಷಣ ಕಣ್ಣಲ್ಲಿ ನೀರು ಬಂತು. ಆಮೇಲೆ ಎಲ್ಲರ ಕಣ್ಣಲ್ಲೂ ನೀರು ಹಾಕ್ಸಿದ್ರು. ಅದು ದ ಬೆಸ್ಟ್ ಇಸ್ ಗಾಳಿ ಮಾತು. ಕ್ಲೈಮ್ಯಾಕ್ಸ್ ಅಲ್ಲಿ ಫ್ರೀ ಹ್ಯಾಂಡ್ ಕೊಟ್ಬಿಟ್ರೆ ಆರ್ಟಿಸ್ಟ್ಗಳಿಗೆ, ಅದು ಈ ಡೈರೆಕ್ಟರ್ಸ್ ಎಲ್ಲ ನನ್ನ ಹತ್ರ ಕೊಟ್ಟಿದ್ದಾರೆ, ಅದರಿಂದ ನಮಗೆ ಹೆಸರು ಬಂದಿದೆ. ಗಾಳಿಮಾತಲ್ಲಿ ಲಾಸ್ಟ್ ಅಲ್ಲಿ ಒಂದು ಸೀನ್ ಬರುತ್ತಲ್ಲ, ಬಾರೋ ಎಲ್ಲಿದೆಯೋ ಏನೋ ಅಂತ. ಶೀಸ್ ಅ ವೆರಿ ಒಂಥರ ಇಂಟ್ರೋವರ್ಟ್ ಹುಡುಗಿ, ಡೆಸ್ಪರೇಟ್ ಆಗ್ಬಿಟ್ಟು ಬಂದು ಬೈದು 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 ಸಾಯೋಕ್ ಮುಂಚೆ ಅದನ್ನ ಈ ತರ ಮಾಡು ಅಂತ ಫ್ರೀ ಹ್ಯಾಂಡ್ ಕೊಟ್ಬಿಟ್ರು. ನನಗೇನಂದ್ರೆ ಒಂದು ಸೀನ್ ಏನಾದ್ರೂ ಆ ತರ ಕೊಟ್ರೆ ಒಂದ್ ದಿವಸ ಲೀವ್ ಕೊಟ್ಬಿಡ್ಬೇಕು, ಇಲ್ಲಾಂದ್ರೆ ಅರ್ಧ ದಿವಸ ಕೊಟ್ಬಿಡ್ಬೇಕು. ಹೋಮ್ವರ್ಕ್ ಮಾಡ್ತೀನಿ ಕನ್ನಡಿ ಮುಂದೆ ನಿಂತ್ಕೊಂಡು. ಮಿರರ್ ಇಸ್ ದ ಬೆಸ್ಟ್ ಟೀಚರ್. ಹೆಂಗಿರ್ತೀವಿ ಏನಿರ್ತೀವಿ ಎಲ್ಲ ನೋಡ್ಕೊಂಡು ಅದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗ್ ಮಾಡಿದ್ರೆ. ಅಷ್ಟಕ್ಕೂ ನಾವು ಟೈರ್ಡ್ ಆಗ್ಬಾರ್ದು, ತುಂಬಾ ಮಾಡಿ ಟೈರ್ ಆಗ್ಬಿಟ್ರೆ ನಾಳೆ ಪುಸ್ ಅಂತ ಹೋಗ್ಬಿಡುತ್ತೆ. ಏನೇನ್ ಮಾಡ್ಬೇಕು ಅಂತ ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಮಾರನೇ ದಿವಸ ಬಂದು ಒಂದ್ಸತಿ ತೋರಿಸ್ದೆ ಈ ತರ ಲೈಟ್ ಮಾಡ್ತೀನಿ ಅಂತ. ಮಾಡಿ ಲಕ್ಷ್ಮಿ ಅವರು, ಇಲ್ಲಾಂದ್ರೆ ಒಂದ್ ಮಾಡೋಣ ಇನ್ನೊಂದು. ವಾಟ್ ಐ ಲವ್ ಅಬೌಟ್ ಮೈ ಡೈರೆಕ್ಟರ್ಸ್, ನನ್ ಮೇಲೆ ನಂಬಿಕೆ ಇಟ್ಟಿದ್ರಿ. ಆ ನಂಬಿಕೆನ ಕಾಪಾಡೋದು ತುಂಬಾ ಕಷ್ಟ. ಆ ಒಂದು ನಂಬಿಕೆ ಇವರೆಲ್ಲ ನನ್ ಮೇಲೆ ಇಟ್ಟಿದ್ರಲ್ಲ, ಅದು ನಾನು ನಿಜವಾಗ್ಲೂ ತಗೊಂಡ್ ಬಂದಿರೋ ಪುಣ್ಯ ನನ್ನ ತಾಯಿ ತಂದೆ ಆಶೀರ್ವಾದ ಅಂತ ಹೇಳೋದು. ನಂಬಿಕೆ ಅಂತಂದ್ರೆ ಶಿ ಡಿಸರ್ವ್ಡ್ ಇಟ್. ಅದು ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ರಾಜ್ಕುಮಾರ್ ಇನ್ ಹಿಸ್ ಓನ್ ಫೀಲ್ಡ್. ನನಗೆ ಹೆಂಗಸರಲ್ಲಿ ರಾಜ್ಕುಮಾರ್ ಯಾರು ಅಂದ್ರೆ ಲಕ್ಷ್ಮಿ ಅಂತ ಅಂತ ಘೋಷವಾಗಿ ಹೇಳ್ತೀನಿ. ಯಾವ ಸಂತೋಷವೂ ಇಲ್ಲ ಹೇಳ್ತೀನಿ. ಯು ಆರ್ ಎ ವೆರಿ 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 ಗ್ರೇಟ್ ಆರ್ಟಿಸ್ಟ್. ಐ ಡೋಂಟ್ ಥಿಂಕ್ ದಟ್ ದೇರ್ ಇಸ್ ಬಡಿ ಕ್ಯಾನ್ ಕಮ್ ಅಪ್ ಟು ಯುವರ್ ಲೆವೆಲ್ ಇನ್ ಆಕ್ಟಿಂಗ್. ಇಟ್ಸ್ ಇಂಪಾಸಿಬಲ್. ಇವರ ಎತ್ತರಕ್ಕೆ ಯಾರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. 605 6005 ಆಗಲಿ ಅನ್ನೋದೇ ನನ್ನ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ರೈಟ್ ಮ್ಯಾಮ್, ನಿಮ್ಮ ಚಿತ್ರಗಳೆಲ್ಲ ನಾವು ಚಿಕ್ಕ ವಯಸ್ಸಿನ ನೋಡಿ. ರೀ ಒಂದ್ ನಿಮಿಷ ರೀ, ಚಿಕ್ಕ ವಯಸ್ಸು ಅಂದ್ರೆ ನೀವೇನೋ ಈ ವಯಸ್ಸಲ್ಲಿ ನೋಡಿ, ನಾನೇನೋ ಒಂದು ಆಂಟಿಕ್ ತರ ಹೇಳ್ತಿದ್ದಾರೆ. ನ್ಯಾಯನೇನ್ರಿ ಇದು? ಇವ್ರಿಗೇನೋ ಈಗಲೇ 20 ತರ, ನನಗೇನೋ 70 ತರ. ಚಿಕ್ಕ ವಯಸ್ಸು ಅನ್ಬೇಡಿ. ನಮ್ಮ ಕಾಲೇಜಲ್ಲಿ ನಾನು ಇರೋವಾಗ ನೀವು ಆಗ್ತಾನೆ ಬಂದಿದ್ದೀರಾ ಮೇಡಮ್. ನಿಮ್ಮ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದ್ರೆ ಮೇಡಮ್, ನನ್ನ ಚಿಕ್ಕ ವಯಸ್ಸಲ್ಲ ಮೇಡಮ್. ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಾನು ಓಲ್ಡ್ ಏಜ್ ಹೋಮ್ ಅಲ್ಲಿ ಇದ್ದಾಗ ನೋಡಿದ ಚಿತ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ವೃದ್ಧಾಶ್ರಮದಿಂದ That's somebody coming, baby.
ಯಾರಂದ್ರೆ ನಿಮಗೆ ಬಹಳ ಬಹಳ ಹತ್ರವಾದವರು ನಿಮ್ಮ ಜೊತೆ ಅದ್ಭುತವಾದ ಚಿತ್ರಗಳನ್ನ ಮಾಡಿದ್ದಾರೆ ಯಾರಿರ್ಬೋದು ನೀವು ಊಹೆ ಮಾಡಿ ಎಂಟ್ರಿ ಕೊಡೋಣ ಪ್ಲೀಸ್ ವೆಲ್ಕಮ್ ಸರ್ ವೆಲ್ಕಮ್ ಸರ್ ವೆಲ್ಕಮ್ ಸರ್ ವೆಲ್ಕಮ್ ಸರ್ ಬಾಬಿ ಬಾಬು ನೋಡಿ ಡಬಲ್ ಧಮಾಕ ಬಾಬಿ ನೀವತ್ ನಾನ್ ಬೈಲೇಬೇಕು ಯಾಕೆಂದ್ರೆ ನಮ್ಮನ್ ಬೈದಿದ್ದಾರೆ ಬಾಬಿ ಬಾಬು ನನ್ ಮಾತ್ರ ಬೈಯಲ್ಲ ಎಲ್ಲರನ್ನ ಬೈತಾರೆ ಗಂಡಸ್ತನ ಸಖತ್ ಬೈತಾರೆ ಬಾಬು ಬೈದಿದ್ದೀರಾ ನಾನ್ ಹೇಳೇ ಹೇಳ್ತೀನಿ ಇವತ್ತು ಫಸ್ಟ್ ಕಿರಾಡಿ ಜೋಡಿಗೆ ಫಿಲ್ಮ್ ಬುಕ್ ಮಾಡಕ್ ಹೋಗಿದ್ದೆ ವಿಷ್ಣು ಯಾವಾಗಲೂ ರೇಕ್ಸೋದು ಅವ್ರ ಟಾಪ್ ಅವಾಗ ಯಾವಾಗ್ಲೂ ಟಾಪ್ ಅವರು ನಾನಿನ್ನ ಮರೆಯಲ್ಲಾರೆ ಜೂಲಿ ಎಲ್ಲ ಆಗ್ಬಿಟ್ಟಿದೆ ವಿಷ್ಣು ನೀನು ಆದ್ವಾನ್ ಲಕ್ಷ್ಮಿ ಕರ್ಕೊಂಬರ್ತೀಯ ನೀನು ಜೂಲಿ ಲಕ್ಷ್ಮಿ ಕರ್ಕೊಂಬರಲ್ಲ ಇವ್ರ ಮನೆಗೆ ಹೋದ್ರೆ ಇಷ್ಟಿಷ್ಟುದ ನಾಯಿಗಳು ನಾನು ಇವತ್ತಿಗೂ ಅವ್ರ ಮನೆಗೆ ಹೋದ್ರೆ ನಾಯಿ ಕಟ್ ಹಾಕಿದ್ದೀರ ಅಂತಾನೆ ಹೋಗೋದು ಅಂದ್ರೆ ದಿ ಗ್ರೇಟೆಸ್ಟ್ ಆಕ್ಟ್ರೆಸ್ ದಿ ಡಾರ್ಲಿಂಗ್ ಆಫ್ ದಿ ಡೈರೆಕ್ಟರ್ ಒಬ್ಬ ಪೇಪರ್ ಮೇಲೆ ಒಂದು ಕತೆ ಬರ್ಕೊಳಕ್ಕೂ ಅಲ್ಲಿ ಹೋಗಿ ಲಕ್ಷ್ಮಿ ಆಕ್ಟ್ ಮಾಡಿದಾಗ ಅಲ್ಲೇನೆ ಗೊತ್ತಾಗ್ಬಿಡುತ್ತೆ ರೀ ರೆಕಾರ್ಡಿಂಗು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನಿಜವಾಗ್ಲೂ ಲಕ್ಷ್ಮಿ ಇಸ್ ದ ಗ್ರೇಟೆಸ್ಟ್ ಆಕ್ಟ್ರೆಸ್ ಐ ಹ್ಯಾವ್ ಸೀನ್ ಆಮೇಲೆ ಒಬ್ಬ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ಗೆ ಎಲ್ಲ ಎರಡೂ ನಾರಿ ಮುನಿದರ ಮಾರಿ ಅಂತಾರಲ್ಲ ಹಾಗೆ ಅವ್ರು ಎಷ್ಟೋ ಸರಿ ವಿಕ್ ತೆಗೆದ್ಬಿಟ್ಟು ಶೂಟಿಂಗಿಂದ ಹೊರಟೋಗಿದ್ದಾರೆ ಪಿಕ್ಚರ್ಗಳೇ ಬಿಟ್ಟು ಅವ್ರಿಗೆ ಒಂದು ಪಿಕ್ಚರ್ ತೆಲುಗು ಪಿಕ್ಚರ್ ಸ್ವಲ್ಪ ತಿಗ್ಲ ಕೋಪ ಬಂದ್ಬಿಟ್ರೆ ಹೋಗ ಊಟ ತಿಂಡಿ ಕೊಡಲ್ಲ ಅಂತ ನೀರಲ್ಲಿ ಬಿಸಾಕ್ಬಿಟ್ಟು ಯಾವಾಗ್ಲೂ ನನ್ಗೆ ನೀನ್ ಎಲ್ಲ ಪಾವು ಹುಷಾರಾಗಿ ನೋಡ್ಕೊ ನಿನ್ ಕೋಪಕ್ಕೆ ಅವ್ರೆಲ್ಲಿ ಅಂತ ಯಾವ್ದಾದ್ರು ಅವ್ರು ಕರೆಕ್ಟ್ ಆಗಿಲ್ಲ ಅಂದ್ರೆ ಮಧ್ಯಾಹ್ನ ಮೊಸರು ಕೆ ಸಿ ದಾಸ್ ಬರ್ಲಿಲ್ಲ ಅಂದ್ರೆ ಪ್ಯಾಕಪ್ ವಿಷ್ಣು 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 12 ಗಂಟೆಗೆ ಪ್ಯಾಕಪ್ ಅನ್ನಲ್ಲ ನಾನು ಎಲ್ಲಿದ್ರು ನನ್ ಮೊಸರನ್ನ ಹುಡ್ಕೊಂಡು ಹೋಗಿ ನನಗ್ ಮಧ್ಯಾಹ್ನ ಮೊಸರನ್ನ ಬೇಕು ನೈಟ್ ಮೊಸರನ್ನ ಬೇಕು ನಾನು ತಿನ್ನೋದು ಅದಷ್ಟೇ ನಮ್ ಶೂಟಿಂಗ್ ಹೋಗ್ಬಿಟ್ಟು ತಿನ್ಕೊಂಡು ಬರ್ತಾರೆ ಇಲ್ಲಿಂದ ಒಂದು ಸ್ಟಡ್ ಫಾರಂ ಅಲ್ಲಿ 40 ಕಿಲೋಮೀಟರ್ ಮಹೇಂದ್ರ ಸ್ಟಡ್ ಫಾರಂ ಅಲ್ಲಿ ಇವ್ರದ್ದು ರಾಮಸ್ವಾಮಿ ಕೃಷ್ಣಸ್ವಾಮಿ ಹಾಡು ಕುದುರೆ ಮೇಲೆ ಹೊಡೆಯೋದು ಪಾಪ ಅವರಿಬ್ರಿಗೂ ಚಡ್ಡಿನೂ ಒಂದು ಕೆಲಸ ಶ್ರೀನಾಥ್ ವಿಷ್ಣು ಅಪ್ಪ ನಿನ್ ಮೊಸರು ತಂದಿಟ್ಬಿಡು ಇನ್ನು ಅವ್ರು ಹೋಗ್ಬಿಡಿದ್ರೆ ನಾವು ಹಿಂಗೆ ಇರಬೇಕಲ್ಲ ನಾನು ಇವರಿಗೆ ಅಂತದಲ್ಲಿ ಹಾಕುವಾಗ ಫಸ್ಟ್ ಫಿಲಮ್ನಲ್ಲಿ ರಜನಿಕಾಂತ ಹೇಳ್ಬಿಟ್ಟಿದ್ದೆ ಅದು ರಜನಿಕಾಂತ್ ಆಗಲಿಲ್ಲ ಅದೇನೋ ಆಗೋಯ್ತು ಡ್ರಾಪ್ ಆಗೋಯ್ತು ಪ್ರಾಜೆಕ್ಟು ಅಂಬರೀಷ್ ಹೆಂಗೆ ಹೇಳೋದು ಇವ್ರಿಗೆ ಹೋಗಿ ಅಂಬರೀಷ್ ಫಸ್ಟ್ ಪಿಕ್ಚರು ಯಾಕಂದ್ರೆ ಅಷ್ಟು ದೊಡ್ಡ ಹೀರೋಯಿನ್ನು ಅಂಬರೀಷ್ ಜೊತೆ ಒಪ್ಕೋಬೇಕಾದ್ರೆ ಅವ್ರ ಕನ್ಸೆಂಟ್ ಇಲ್ದಾರೆ ಹೆಂಗೆ ಮಾಡೋದು ಅವ್ರಿಗೆ ಹೋಗಿ ಹೇಳದೆ ಈ ಥರ ಇದೆ ಅಂತ ಒಂದೇ ಮಾತು ಹೇಳಿದ್ರು ನನಗೇನು ರೀ ಬಾಲಕೃಷ್ಣನ್ ಜೊತೆ ಪಾರ್ಟ್ ಮಾಡ್ತೀನಿ ಮಾಡ್ರಿ ನೀವು ಪಿಕ್ಚರ್ ಅನ್ನೋದ್ರು ಇವತ್ತು ಅಂಬರೀಷ್ಗೆ ಒಂದು ಹಂತದಲ್ಲಿ ಸಪೋರ್ಟ್ ಸಿಕ್ಕಿದ್ದು ಅವ್ರು ಒಪ್ಕೊಂಡು ಮಾಡಿದ್ರು ಆಮೇಲೆ ಆ ಪ್ರೆಗ್ನೆನ್ಸಿ ಸೀನ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಮಾಡಿದೆ ಆವಾಗ ಲಕ್ಷ್ಮಿ ಅವರು ಮಾಡ್ದಂಗೆ ಯಾವ ಹೀರೋಯಿನ್ಗೂ ಮಾಡಕ್ಕೆ ಆಗಲಿಲ್ಲ ಅಂದ್ರೆ ಅವ್ರ ಅಷ್ಟು ಒರಿಜಿನಲ್ ಐಕಾನಿಕ್ ಅಂತ ಆಕ್ಟ್ರೆಸ್ ನಾವ್ ಹೇಳೋದಲ್ಲ ಪ್ರಪಂಚನೇ ಒಪ್ಕೊಂಡ್ಬಿಟ್ಟಿದೆ ಕ್ಯಾಮ್ರಾ ಮುಂದೆ ಹಿಂಗ್ ಇರ್ತಾರೆ ಕ್ಯಾಮ್ರಾ ಹಿಂದೆ ಎಷ್ಟೆಷ್ಟು ತೊಂದರೆ ಕೊಡ್ತಾರೆ ಅಂತ ಇವರು ಅಂಬರೀಷ್ ಸೇರ್ಕೊಂಡು ನನ್ನ ಬಾಂಬೆಯಿಂದ ಬಟ್ಟೆ ತರ್ತಿದ್ರು ಅದಕ್ಕೆ ನಾಯಿ ಸೆಂಟ್ ಹಾಕ್ಬಿಟ್ಟಿದ್ರು ನಾನು ಯೂಸೇ ಮಾಡಬಾರ್ದು ಅಂತ ಆ ವಯಸ್ಸಲ್ಲಿ ಫನ್ ಅಂದ್ರೆ ಅಂದ್ರೆ ಬಾಬುಗೆ ನಾಯಿ ಅಂದ್ರೆ ಆಗಲ್ಲ ನಾನು ಮನೆಯಿಂದ ಒಂದ್ಸತಿ ಬಾಬು ಅಲ್ಲಿ ಒಂದು ಮರಿ ಇದೆ ನಾನು ಬೆಂಗಳೂರಲ್ಲಿ ಮರಿ ತಗೊಂಡಿದ್ದೀನಿ ಸ್ವಲ್ಪ ನೀವು ಮಾರುತಿ ಚೆನ್ನಾಗಿ ಬರ್ತೀರಲ್ಲ ತಗೊಂಡು ಬಂದ್ಬಿಡಿ ಅಂದೆ ಮರಿ ತಾನೆ ಅಂತ ಹೋಗಿ ಬಾಬು ಹಿಂಗೆ ನೋಡ್ದೆ ಅದು ಗ್ರೇಡ್ ಏನ್ ಮರಿ ಇಷ್ಟು ದೊಡ್ಡದಿರುತ್ತೆ ಆ ಮರಿ ಒಂದು ತಿಂಗಳಿಗೆ ಗ್ರೇಡ್ ಏನ್ ಬ್ರೀಡ್ ಇಷ್ಟು ದೊಡ್ಡದು ಇವ್ರು ನೋಡ್ಬಿಟ್ಟು ಇದೇನೋ ಕಚ್ಚಕ್ಕೆ ಬರ್ತದೆ ತೂತು ತೂತು ನಾನು ತಗೊಂಡು ಅದನ್ನ ತೊಗೊಂಡು ಬಂದರೆ ನಿನ್ನ ಶೂಟಿಂಗ್ ಬರ್ತೀನಿ ಇಲ್ಲಾಂದರೆ ಇಲ್ಲ ಬರ್ತೀಯ ಇಲ್ವೋ ಅಂತ ಹಣೆ ಬರ ಬರ್ತೀನಿ ಅಂತ ತೊಗೊಂಡು ಬಂದರು ಅವ್ರಿಗೆ ನಾಯಿ ಕಂಡ್ರೆ ಆಗಲ್ಲ ಆ ಪಿಕ್ಚರಲ್ಲಿ ಗಂಡು ಬೇರೆ ಅಂದಲ್ಲಿ ನಾಯಿ ತಂದುಬಿಟ್ಟಿದ್ದಾರೆ ಆ ನಾಯಿಗಂತ ಒಂದು ಸೆಂಟ್ ಹಾಕ್ತಾನೆ ಅವನು ಎಲ್ಲಾಂದ್ರೆ ಆ ನಾಯಿ ಒಂದು ವಾಸನೆ ಹೊಡೆಯುತ್ತೆ ಅಂತ ಮುರುಗೇಶ್ ನವನ ಹೆಸರು ಮುರುಗೇಶ್ ಅವನೊಂದು ನಾಯಿ ಸೆಂಟ್ ಇಟ್ಕೊಂಡಿದ್ದ ಅವನ ಹತ್ರ ಹೋಗಿ ಅಂಬರೀಷ ಮೆತ್ತಿಗೆ ಲಕ್ಷ್ಮಿ ಅಲ್ಲಿ ನಾಯಿ ಸೆಂಟ್ ಇಟ್ಕೊಂಡಿದ್ದಾನೆ ಹೌದಾ ಅಮ್ಮಿ ಅಂತ ತೊಗೊಂಡು ಬಂದ್ಬಿಡೋಣ ಯಾಕೆಂದ್ರೆ ಬಾಬು ಬಟ್ಟೆ ಮೇಲೆ ಹಾಕ್ಬಿಡೋಣ ತೊಗೊಂಡು ಬಂದು ಬಾಬು ಬೆಡ್ಡು ಬಾಬು ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ ಒಳಗೆ ಬಂದ್ರೆ ಬಾಬು ಕೋಪ ಒಂದೊಂದು ಸತಿ ಬರುತ್ತೆ ಏ ಯಾವನೋ ಅಂತ ಒಳ್ಳೆ ನರಸಿಂಹಾವತಾರ ಬಾಬುಗೆ ಯಾವ್ದು ಎತ್ಕೊಂಡ್ರೆ ಒಂದು ಹೋದ್ರೆ 100 ಡಿಗ್ರೀಸ್ ಇಲ್ಲ ಅಂದ್ರೆ ಸರ್ರ ಕೂಲ್ ಅಂದ್ರೆ ಕೂಲೆಸ್ಟ್ ಯಾವನ ಇದು ಅಂತ ಕಿರಿಸ್ಕೊಂಡು ಬಂದ್ರು ಬಂದ ತಕ್ಷಣ ಏನಾಯ್ತು ಬಾಬು ಅಂತ ಮೆತ್ತಿ ಕೇಳಿದ್ರು ಯಾವನ ನನ್ನ ಬಟ್ಟೆ ಮನೆಲ್ಲ ನಾಯಿ ಸೆಟ್ ಹಾಕ್ಬಿಟ್ಟು
ಸಾಲು ಲಕ್ಷ್ಮಿ ಜೊತೆ ನಾವು ಪಿಕ್ಚರ್ ಮಾಡಿರೋದು ಇವತ್ತಿಗೂ ಇನ್ನೂ ಮಾಡಬೇಕು ಅಂತ ಆಸೆ ನನಗೆ ಲಕ್ಷ್ಮಿ ಜೊತೆನಲ್ಲಿ ಕತೆ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಶಿ ಇಸ್ ಎ ಗ್ರೇಟೆಸ್ಟ್ ಆಕ್ಟ್ರೆಸ್ ಆ್ಯಂಡ್ ವಿ ಆರ್ ವೆರಿ ಫಾರ್ಚುನೇಟ್ ಲಕ್ಕಿ ಟು ವರ್ಕ್ ವಿತ್ ಹರ್ ಯಾಕಂದರೆ ಶ್ರೀ ಸಚ್ ಎ ಗ್ರೇಟ್ ಆಕ್ಟ್ರೆಸ್ ಅವರು 650 ಪಿಕ್ಚರ್ ಮಾಡಿ ಇಂಡಿಯಾದಲ್ಲಿರೋ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದ್ದಾರೆ ಸೊ ನಾವು ಒಂದು ಸ್ಮಾಲ್ ಪಾರ್ಟ್ ಆಗಿದ್ದೆ ಅವ್ರ ಜೊತೆ ಇದ್ದರಿಂದ ಸೊ ವಿ ಕ್ಯಾನ್ ಕೀಪ್ ಇಟ್ ಆಲ್ವೇಸ್ ಇನ್ ಅವರ್ ಹಾರ್ಟ್ ಏನು ಚಾನ್ಸ್ ಸಿಗಲ್ಲ ಅಂತ ಕಾಣಿಸುತ್ತೆ ನಾನು ಬಿಟ್ಬಿಡಿ ನಾವು ಹೊರಟೋಗ್ತೀನಿ ಯಾಕೆಂದ್ರೆ ನಾನು ನೋಡ್ತಾನೆ ಇದ್ದೀನಿ ಇದು ನಡೀತಾ ಇದೆ ನಡೀತಾ ಇದೆ ವೀಕೆಂಡ್ ವಿತ್ ರಮೇಶ್ ಹೋಗ್ಬಿಟ್ಟು ಅಂತೂ ಇಂತೂ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಲಕ್ಷ್ಮಿ ಅವ್ರ ಪ್ರೋಗ್ರಾಮ್ ಅಲ್ಲಿ ಬರೋದಕ್ಕೆ ನಾನು ಕರೆಸಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸಕ್ಕೆ ಹೇಳ್ತೀನಿ ಥ್ಯಾಂಕ್ ಯು ಬಾಬಿ ಬಾಬಿನ್ ಬೈ ಈಗ ನಾನು ಬೈಬೇಕು ಹೌದು ಬೇರೆ ಹೇಳಿದ್ರೆ ಅದು ಹೇಳ್ಬಿಡಿ ಅದು ಶುರು ಮಾಡಿ ಅವ್ರ ಹೆಸರು ಭಾರ್ಗವ ಬಾಬಿ ಅಂತಾನೆ ಕರೆಯೋದು ನನ್ನ ಕನ್ನಡ ಟೀಚರ್ ಇವರು ಇವ್ರ ತರ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಸಿಕ್ಬಿಟ್ರೆ ಈಗಿರೋ ಆರ್ಟಿಸ್ಟ್ಗಳಿಗೆ ತಾಳ್ಮೆ ಇದ್ರೆ ಪೇಷನ್ಸ್ ಇದ್ರೆ ಸ್ವಲ್ಪ ನಾನು ಕಲ್ತ್ಕೊಡ್ತೀನಿ ಅನ್ನೋ ಬುದ್ಧಿ ಇದ್ರೆ ಇವ್ರ ತರ ಅಸೋಸಿಯೇಟ್ ಡೈರೆಕ್ಟರ್ ಇರ್ಬೇಕ್ರಿ ಕನ್ನಡ ಕಲ್ತ್ಕೊಡಕ್ಕೆ ಇಲ್ಲ ನಾನು ಹೇಳ್ತೀನಿ ಯಾಕೆಂದ್ರೆ ನಾನಿನ ಮರೆಯಲಾರೆಯಲ್ಲಿ ಅಷ್ಟು ಫ್ಲೂಯೆನ್ಸಿ ಇರಲಿಲ್ಲ ನನಗೆ ಬಾಬಿಯವರೇ ನೀವು ಹೇಳಿಬಿಡಿ ನಾನು ಕೇಳ್ಕೊತೀನಿ ಅಂತ ಸಾಯಂಕಾಲ ದಿನ ಸ್ನಾನ ಮಾಡಿ 6 ಗಂಟೆ ಶೂಟಿಂಗ್ ಮುಗಿಲಿ 7 ಗಂಟೆ ಮುಗಿಲಿ ಡೆಡಿಕೇಟೆಡ್ ಬರ್ತಾರೆ ಬಂದು ರೂಮ್ ಕೂತ್ಕೋತಾರೆ ಅವ್ರು ಓದ್ತಾ ಇರ್ತಾರೆ ನಾನು ಕೇಳ್ಕೊತೀನಿ ಆಮೇಲೆ ಇವ್ರು ಹೇಳ್ಕೊಟ್ಟಿದ್ದು ಫುಲ್ ಮಾತಾ ನನಗೀಗಲೂ ನೆನಪು ಬರುತ್ತೆ ಬಾಬಿ ನನ್ನ ಗುರುವೇ ಅರ್ಧ ಆಫ್ ಲೆಟರ್ ತಗೊಳ್ಳಿ ಕನ್ನಡ ಹಿಂಗೆ ಮಾತಾಡಬೇಕು ಕನ್ನಡಕ್ಕೆ ಅಂತ ತೆಲುಗು ಥರ ಶಬ್ದ ಕೇಳಬಾರ್ದು ಅದನ್ನ ಚೇಂಜ್ ಮಾಡಿ ಹೇಳ್ಕೊಡೋ ಸ್ಟೈಲು ಅವ್ರಿಗಿರೋ ಆ ಪೇಷನ್ಸು ಹ್ಯಾಟ್ಸ್ ಆಫ್ ಟು ಹಿಮ್ ಆದರೆ ಬೈತಾರೆ ನೋಡಿ ಒಂದೊಂದು ಸತಿ ಕಪ ಬಂದ್ಬಿಟ್ರೆ ಇದು ಅವಳ ಹೆಜ್ಜೆ ಪ್ರೊಡ್ಯೂಸರ್ ಅನ್ನೋ ಭಯನೂ ಇಲ್ಲ ರೀ ಇವ್ರಿಗೆ ಈ ವಿಷ್ಣು ಒಂದು ಕಡೆ ಅಂಬರೀಷ್ ಒಂದು ಕಡೆ ಇವರಿಬ್ಬರು ನಗಿಸ್ತಾ ಇದ್ದಾರೆ ನಾನಂತೂ ನಗೋಕ್ಕೆ ಶುರು ಮಾಡಿಬಿಟ್ರೆ ಎಂಥ ಅಳೋ ಸೀನ್ ಆದರೂ ನಗ್ತಾನೆ ಇರ್ತೀನಿ ನನ್ನ ಕೈಯಲ್ಲಿ ಆಗೋದಿಲ್ಲ ಇವರು ಯಾಕ್ರಿ ನಗ್ತೀರ ಬಿಸಿಲು ಹೋಗ್ತಾ ಇದ್ದ ದದ ಅಂದ್ಬಿಟ್ಟು ಬ್ರೇಕ್ ಅಂದ್ಬಿಟ್ರು ನಾವು 3 ಜನ ಹಿಂಗೆ ನಿಂತಿದ್ದೀವಿ ಭಯ ನಮಗೆ ಯಾಕೆಂದರೆ ಬೈತಾ ಇದ್ದಾರೆ ಅಂತ ಏನ್ರಿ ಬೈತೀರಾ ಅನ್ನೋದಕ್ಕೆ ವಿಷ್ಣು ಬಂದು ನೀನು ಪ್ರೊಡ್ಯೂಸರ್ ತಾನೇ ಹೇಳಬೇಕು ಅಂತ ಏ ಸುಮ್ಮನೆರಪ್ಪ ಅಂಬರೀಷ ಅಯ್ಯೋ ನಾನಿಲ್ಲಪ್ಪ ಇವರೇ ನಗ್ತಾರೆ ಅಂತ ಅಂಬರೀಷ್ ಹೋಗಾಯ್ತು ಬಾಬಿ ಹಂಗೆ ನಿಂತ್ಬಿಟ್ಟು ನಿಮಗೆಲ್ಲ ಬ್ರೇಕ್ ಎಲ್ಲ ಅಲ್ಲೇ ನಿಂತ್ಕೊಳ್ಳಿ ಬಿಸಿಲಲ್ಲಿ ನಾವೆಲ್ಲ ಬ್ರೇಕ್ ಅಂತ ಬಾಬಿ ಪ್ಲೀಸ್ ಅಂತ ಏನಮ್ಮ ಮಾತಾಡ್ತಿದ್ದೀರಾ ನೀವಂತ ಆ ಒಂದು ಭಯ ಇತ್ತು ನೋಡಿ ನಮಗೆ ಡೈರೆಕ್ಟರ್ ಹತ್ರ ಆ ಒಂದು ಮರ್ಯಾದೆ ಇತ್ತು ನೋಡಿ ಯಾಕೆ ಅಂದರೆ ಅವರು ನಮಗೆ ಅದನ್ನು ಹೇಳ್ಕೊಟ್ರು ಆರ್ಟಿಸ್ಟ್ಗಳು ಹೇಗಿರಬೇಕು ಏನು ಮಾಡಬೇಕು ಯಾವ ಥರ ನೀವು ಅಲ್ಲಿ ಬಿಹೇವ್ ಮಾಡಬೇಕು ವಿಚ್ ಇಸ್ ಇಂಪಾರ್ಟೆಂಟ್ ಅನ್ನೋದನ್ನು ಇವ್ರ ಥರ ಇವರೆಲ್ಲರು ನಮಗೆ ಕಲ್ತ್ಕೊಟ್ಟಿದ್ದಾರೆ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ನಾನಾಗಿ ಬಂದು ಹಿಂಗೆ ಕೂತಿಲ್ಲ ಇವರೆಲ್ಲ ಕೂರಿಸಿದ್ದಾರೆ ಸೊ ಸ್ವೀಟ್ ನಾನು ಮೊದಲು ನೋಡಿದ್ದು ನಾನಿನ ಮರೆಯಲಾರಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ನನ್ನ ಬಗ್ಗೆ ಅವ್ರು ಹೇಳಿಬಿಟ್ರು ಅವಾಗ ತಾನೇ ಜೂಲಿ ಪಿಕ್ಚರ್ ಆಗಿ ಹಿಟ್ ಆಗಿ ಎಲ್ಲಿ ನೋಡಿದ್ರು ಇವ್ರನ್ನ ಲಕ್ಷ್ಮಿ ಅಂತ ಕರೀತಿಲ್ಲ ಕರಿತಿದ್ದೆ ಬರೀ ಜೂಲಿ ಲಕ್ಷ್ಮಿ ಅಂತ 3 ಜನ ಹೆಂಗಸರಿದ್ದಾರೆ ಅವ್ರು ಏನು ಮಾಡಬೇಕಲ್ಲ ಬರೀ ಭಾವನೆಯಲ್ಲೇನೆ ಮುಖದ ಭಾವನೆ ನಡೆ ನುಡಿ ವಯ್ಯಾರ ಒಲುಪು ಇದರಲ್ಲೇ ಹೊಡಿತಾರೆ ಅದರಲ್ಲಿ ರೇಖಾ ಒಬ್ಬರು ಇನ್ನೊಬ್ಬರು ಸರೋಜಾದೇವಿಯರು ಸರೋಜಮ್ಮ ಅವರು ಇನ್ನೊಬ್ಬರು ಲಕ್ಷ್ಮಿ ನಮ್ಮ ಲಕ್ಷ್ಮಿ ಅವರು ಥ್ಯಾಂಕ್ ಯು ಸೋ ಮಚ್ ನಮಗೆ ಅವತ್ತು ಆಸೆ ಇತ್ತು ನಾನಿನ್ನ ಮರೆಯಲಾರಲ್ಲಿ ಇವ್ರಿಗೆ ಹಾಕಿದಾಗ ಇವ್ರಿಗೊಂದು ಚಿಕ್ಕದಾದ ಒಂದು ತುಂಡ ಲಂಗ ಹಾಕಿ ಆ ಚಟ್ಟೆಕಾರಿಲಿತ್ತಲ್ಲ ಆ ಜೂಲಿಲಿತ್ತಲ್ಲ ಆ ಥರ ಒಂದು ಆಸೆಲಿ ಒಂದು ಫ್ರಾಕ್ ಹಾಕಬೇಕು ಅಂತ ಇಲ್ಲಿವರೆಗೆ ತುಂಬ ಚೆನ್ನಾಗಿತ್ತು ರೆಡ್ ಫ್ರಾಕು ಇವತ್ತು ಜ್ಞಾಪಕ ಇದೆ ರಾಜ್ಕುಮಾರ್ ಹಾಗೂ ಇವ್ರಿಗೊಂದು ಹಾಡು ನನ್ನ ಆಸೆಯ ಹೂವೆ ಅಂತ ನನ್ನ ಆಸೆ ಹೂವೆ ಅದರಲ್ಲಿ ಎಷ್ಟು ಚೆನ್ನಾಗಿ ಇವರು ಅಭಿನಯ ಮಾಡಿದ್ದಾರೆ ಅಂದರೆ ಏನೂ ಬೇಕಾಗಿಲ್ಲ ರೂಪತರ ಮಸ್ತಾನ ಏನು ಇತ್ತೋ ಅದೇ ಥರದ್ದನ್ನು ನಾವು ಇಲ್ಲಿ ಒಂದು ಬೆಡ್ರೂಮ್ ಒಳಗೆ ಇಬ್ಬರು ಲವರ್ಸ್ಗಳು ಎಷ್ಟು ಇಂಟಿಮೆಸಿ ಬರಬೇಕು ಅಷ್ಟೇ ಹೊರತು ಬೇರೆ ಏನೂ ಆಭಾಸ ಇಲ್ಲ ಮಾಡೋದೆಲ್ಲನೂ ಕಣ್ಣಿನ ನೋಟದಲ್ಲಿ ವಯ್ಯಾರದಲ್ಲಿ ಆ ಥರದಲ್ಲಿ ಮಿಂಚಿದ್ದಾರೆ ಲಕ್ಷ್ಮಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಪಾಪ ಅಂಬರೀಷ್ಗೆ ಟಾರ್ಚರ್ ಸೀಕ್ವೆನ್ಸ್ನಲ್ಲಿ ಒಂದು ಬನಿಯನ್ನು ಒರಿಜಿನಲ್ ಬ್ಲಡ್ಡು ಅದು ನಾನೇನು ಮಾಡಿಬಿಟ್ಟಿದ್ದೆ ಏ ಬ್ಲಡ್ನ ಯಾವುದು ಚೇಂಜ್ ಮಾಡಬಾರ್ದು ಒರಿಜಿನಲ್ ಬ್ಲಡ್ಡೇ ಹಾಕಿರಬೇಕು ಅದು ಎಷ್ಟು ದಿವಸ ಆಗಲಿ ಅದೇ ಹಾಕ್ಕೊಂಡು ಹೋಗ್ಬೇಕು ಅಂತ ಕಲೆ ಇತ್ತು ಪಾಪ ಇವ್ರು ಬಂದು ಅಂಬರೀಷ್ ನಿಡ್ಕೋದು ನಾಕ ಇವರು ಬಾಬು ಏನಿದು ಅಂತ ಹಾಸ್ಪಿಟಲ್ ಇಂದ ಅದು 4-5 ದಿವಸ ಸೀನ್ ತೆಗಿತಿದ್ದು ಅವಾಗೆಲ್ಲ 4 ಡೇಸ್ ಅದೊಂದು ಸೀನ್ ತೆಗೆದಿದ್ದು ಆ ವಾಸನೆ ಪಾಪ ಅವ್ರು ಹಿಡ್ಕೊಂಡು ಅಳಬೇಕು ಇದಕ್ಕಿಂತ ಟಾರ್ಚರ್ ಮಾಡೋದಿದೆ ಒಂದೊಂದ್ಸತಿ ನಾವು ಕಿಲಾಡಿ ಜೋಡಿಯಲ್ಲಿ
ಈಗ ಟ್ರೈನ್ ಸೀಕ್ವೆನ್ಸ್ ನಾ ಮಾಡಣ ಅಂದ್ಬಿಟ್ಟು ಆ ಟ್ರೈನ್ ಗುಡ್ಸ್ ಮೆತ್ತಿಗೆ ಹೋಗುತ್ತೆ ಅಂದ್ಬಿಟ್ಟು ಏನು ಅಂದ್ರೆ ನಿಮ್ಮನ್ನ ಮುಂದೆ ಕೂರಿಸ್ತೀವಿ ನಾನೇನ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡೆ ಅಂದ್ರೆ ಟ್ರೈನಿಂಗ್ ಇದೆಯಲ್ಲ ಫ್ರಂಟ್ ಅಲ್ಲಿ ಒಂದು ಇರುತ್ತಲ್ಲ ಆ ಎಂಡ್ ಮೇಲೆ ಕೂರಿಸ್ಬಿಟ್ಟು ನಾನು ಕಟ್ಬಿಟ್ಟಪ್ಪ ಬಂಪರ್ ಮೇಲೆ ಕಟ್ಬಿಟ್ಟು ನಾನು ನಿಂಗೆ ನೋಡ್ತಾ ಇದ್ದೀನಿ ಓಯ್ ಬಾಬು ಏನು ಅಂದೆ ಒಂದು ಅಲ್ಲಂಗ ಚೂರು ಹೋಗುತ್ತೆ ಅಷ್ಟೇ ಅಂತ ಆಯ್ತು ಅಷ್ಟೇ ತಾನೆ ಹೋಗ್ಲಿ ಪರವಾಗಿಲ್ಲ ಕ್ಲೈಮ್ಯಾಕ್ಸ್ ಹೀರೋ ಬರ್ಬೇಕಲ್ವಾ ಹೀರೋ ಬಂದು ಕಾಪಾಡ್ತಾರೆ ಕೂತ್ ಬಿಟ್ರೆ ಅವನು ಮೆತ್ತಿಗೆ ಚುಚ್ಚುಕ್ 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 ಅಂತ ಶುರು ಮಾಡ್ಬಿಟ್ಟ ಫಾಸ್ಟ್ ಆಮೇಲೆ ಮೇಲಿಂದ ಏನೋ ಪಚಕ್ ಅಂತ ಎಳಿತಾನೆ ಬಿಸಿನೀರು ದುರ್ರ ಅಂತ ಬೀಳ್ತಾ ಇದೆ ಸ್ಪೈನರ್ನಿಂದ ಬಾಬು ಐ ಕಿಲ್ ಯು ಅಂತ ಒಂದು ಶಬ್ದ ಅದೇ ತರ ಹುಲಿ ಹುಲಿ ಗಂಡಬೇರುಂಡ ಗಂಡಬೇರುಂಡದಲ್ಲಿ ಇವರಿಬ್ಬರು ಹೀರೋಗಳೇನು ಅವ್ರ ಹಣೆ ಬರ ಹುಲಿ ಜೊತೆಗೆ ಜಗಳ ಕೈಲಿ ಎಲಿ ಜೊತೆಗೆ ಜಗಳ ಕೈಲಿ ಏನೋ ಚಪ್ಪಾಳೆ ತಟ್ಕೊಳ್ಳಿ ನಮ್ಗೆ ಯಾಕ್ರಿ ಬೇಕಾಗಿದೆ ನನ್ನ ಕಟ್ ಹಾಕ್ಬಿಟ್ರು ಅಂದ್ರೆ ಈ ಎರಡು ಹುಲಿಗಳು ಬರುತ್ತೆ ಅಂತೆ ಇದನ್ನ ಕಾಪಾಡ್ಬೇಕಂತೆ ಕಾಪಾಡ್ಬೇಕಾಗಿರೋ ನಮ್ಮ ಹೀರೋ ಹುಲಿಗಳು ಇಬ್ರು ರೂಮಲ್ಲಿ ಸೇರ್ಕೊಂಡ್ಬಿಟ್ಟು ಹಿಂಗಿದ್ದಾರೆ ನಾನಿಲ್ಲ ನಾನಿಲ್ಲ ಅಂತ ಶ್ರೀನಾಥ್ ಒಂದ್ ಕಡೆ ಅಂಬರೀಶ್ ಅಲ್ಲ ಅಯ್ಯಯ್ಯೋ ನನಗ್ ಬೇಡ ನಾನ್ ಸತ್ತೋದ್ರೆ ಹೋಗ್ತೀನಿ ನನಗೆ ಹುಲಿ ಬೇಕಾಗಿಲ್ಲ ಅಂತ ಅಂಬರೀಶ್ ಅಳೋದು ಈ ಕಡೆ ಆ ಕಡೆ ಶ್ರೀನಾಥ್ ಬಂದು ಇಲ್ಲಮ್ಮ ನಾನೇನಮ್ಮ ಇಲ್ಲಮ್ಮ ಇಲ್ಲಮ್ಮ ಅಂತ ಒಂಥರ ಅವರು ನನ್ನ ಹೋಗಿ ಅಷ್ಟು ಇವ್ರು ಬರೋ ಅಷ್ಟಕ್ಕೆ ಶಾಟ್ ತೆಗಿಯೋಣ ಅಂತ ಆ ಹುಲಿಯಲ್ಲಿ ಒಂದು ಹುಲಿಗೆ ಕಣ್ಣು ಕಾಣಿಸಲ್ಲ ನಾನು ಅದಕ್ಕೆ ಊಟ ತಿಂಡಿ ಹಾಕ್ತೆ ಮೂರು ನಾಲ್ಕು ದಿವಸ ಒಳಗಿಟ್ಟಿದ್ದಾರೆ ನಾನಂತೂ ಸ್ವಲ್ಪ ಚೆನ್ನಾಗೇ ಮೊಸರು ಗಿಸರು ತಿಂದಿದ್ದೀನಿ ಇದು ಅಲ್ಲಿಂದ ಬಂದು ಏನಾದ್ರೂ ಮಾಡ್ಬಿಟ್ರೆ ಕಟ್ಟಾಕ್ಬಿಟ್ಟಿದಾರಪ್ಪ ಎರಡು ಹುಳಿಗಳು ಬಂದು ಹಿಂಗೆ ನಿಂತಿದೆ ನಾನಂತೂ ಕಣ್ಣು ಮುಚ್ಕೊಂಡೆ ತಿಂದ್ರೆ ತಿನ್ಲಿ ಏನಾದ್ರೂ ಆಗ್ಲಿ ಸತ್ತೇ ಹೋಗ್ತೀವಿ ಇವತ್ತು ಅಂತ ಸತ್ತು ಬಿಟ್ರೆ ಪರವಾಗಿಲ್ಲ ಇದು ಕಚ್ಚಿ ಕಿಚ್ಬಿಟ್ಟು ಹೋಗ್ಬಿಟ್ರೆ ದರಿದ್ರ ಹೆಂಗ ಆಗುತ್ತೆ ಅಂತ ನಾನು ಅದು ಬಂದು ಇಲ್ಲಿ ಕೂತ್ಬಿಟ್ಟು ಹಿಂಗ್ ನೋಡ್ತಾ ಇದ್ದ ಆ ಹುಲಿ ಯಾಕೆಂದ್ರೆ ತಿಂಡಿ ತಿಂದಿಲ್ಲ ಮೂರ್ ದಿವಸದಿಂದ ಅದು ಬಂದು ಇಲ್ಲಿ ಕೂತ ತಕ್ಷಣ ಅದಕ್ಕೆ ಆಯಾಸ ಹೆಂಗ್ ಬಿದ್ದಿದ್ದಾರೆ ನಾನು ಮೊದಲು ಇವ್ರು ನಿರ್ಮಾಣ ಮಾಡಿದ ಚಿತ್ರದಲ್ಲಿ ನನಗೆ ಡೈರೆಕ್ಷನ್ ಚಾನ್ಸ್ ಕೊಟ್ರು ಆವಾಗ ಅದಕ್ಕೆ ಮುಂಚೆ ಇವರು ಬಾಲಚಂದ್ರ ಅವರು ನಿರ್ಮಾಣ ಮಾಡಿದ ಚಿತ್ರದಲ್ಲಿ ನಿರ್ದೇಶಕರು ಇವರು ಮಕ್ಕಳ ಸೈನ್ಯ ಸೈನ್ಯದಲ್ಲಿ ಇವರು ನಿರ್ದೇಶಕರು ಇವರು ಸ್ವಂತ ನಿರ್ಮಾಣದ ಚಿತ್ರದಲ್ಲಿ ಇವರು ನಿರ್ದೇಶನ ಮಾಡೋದು ಬಿಟ್ಬಿಟ್ಟು ನನ್ನನ್ನು ಕರೆದ್ರು ನನಗೆ ಅರ್ಧ ಹೆದರಿಕೆ ಏನು ಅಂತ ಹೇಳಿದ್ರೆ ಇವರು ಡೈರೆಕ್ಟರ್ ಆದ ಮೇಲೆ ಇನ್ನು ನಾನು ಹೇಳ್ದಂಗೆ ಕೇಳ್ತಾರ ನನಗೆ ಬಿದ್ದಿದ್ದ ಹೆದರಿಕೆ ಒಂದು ಡೈರೆಕ್ಟರ್ ಆದವ್ರನ್ನ ನಾನು ಡೈರೆಕ್ಟ್ ಮಾಡಬೇಕಲ್ಲಪ್ಪ ಅಂತ ಆ ಚಿತ್ರ ಮಾಡುವಾಗ ಒಂದು ಚೂರು ತೊಂದರೆ ಇಲ್ಲ ಲಕ್ಷ್ಮಿ ಈಸ್ ಅನ್ ವಂಡರ್ಫುಲ್ ಆರ್ಟಿಸ್ಟ್ ಡ್ರೆಸ್ನ ಸೆಲೆಕ್ಟ್ ಮಾಡಬೇಕು ಸ್ಯಾರಿನ ಸೆಲೆಕ್ಟ್ ಮಾಡಬೇಕು ಅಂದರೆ ಬಹಳ ಕಷ್ಟ ಇವ್ರನ್ನ ಸ್ಯಾಟಿಸ್ಫೈ ಮಾಡೋ ಒಂದು ಕನ್ನಡಕ್ಕೆ ಡ್ರೆಸ್ ತೊಗೊಂಬಂದಿದ್ದೆ ಲಕ್ಷ್ಮಿ ಆಮೇಲೆ ಅವ್ರದೇ ಟೇಸ್ಟು ಯಾಕೆಂದರೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ರಾಜ್ಕುಮಾರ್ ಅವ್ರ ಕೈಲಿ ತಾಯಿ ತಾಯಿ ಹಾಡು ಹಾಡಿಸಿದ್ದೆ ಗೊತ್ತಿರ್ಬೋದು ಅದು ಸಾಂಗ್ ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗೋಯ್ತು ಅಂದರೆ ಎಲ್ಲ ಸ್ಕೂಲ್ಗಳಲ್ಲಿ ಇವತ್ತಿಗೂ ಪ್ರೇಯರ್ ಸಾಂಗು ತಾಯಿ ತಾಯಿನೇ ರಾಜ್ಕುಮಾರ್ ಅವರು ಸಾಂಗ್ ನೋಡಿದ್ರು ಅವ್ರು ಹಾಡಿದ ಮೇಲೆ ಒಂದು ಪಿಕ್ಚರ್ ನೋಡಬೇಕು ಅಂತ ನೋಡಿದ್ಮೇಲೆ ಅಮ್ಮ ಒಂದು ಒಳ್ಳೆ ಮಹಾ ತಾಯಿಗೆ ಹಾಡು ಹಾಡಿದ್ದೀನಮ್ಮ ಅಂತ ಹೇಳ್ಬಿಟ್ಟು ಅದೇ ವರ್ಡ್ ಹೇಳಿದ್ರು ಕೊನೆಗೆ ಮೊನ್ನೆ ಇವರೇ ಮಾಡ್ತಿರೋ ಪಿಕ್ಚರ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಿರೋದ್ರಲ್ಲಿ ಅದೇ ಹಾಡನ್ನು ಮತ್ತೆ ಯೂಸ್ ಮಾಡಿದ್ರು ವಂಶಲ್ ಲವ್ಲಿ ಪ್ಲೀಸ್ ಬನ್ನಿ ಬನ್ನಿ